ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಬ್ರಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಬ್ರಿಕ್ಸ್ ಕೂಡ ಇತ್ತೀಚೆಗೆ ತನ್ನ 15ನೇ ಸಮ್ಮಿಟನ್ನ ನಡೆಸಿರೋದ್ರಿಂದ, ಅಂದ್ರೆ 15ನೇ ಶೃಂಗಸಭೆ ನಡೆಸಿದ್ರಿಂದ ನೋಡ್ರಿ, ಇದು ಕೂಡ ಏನಪ್ಪಾ ಅಂದ್ರೆ ಪ್ರಚಲಿತ ಘಟನೆಯೊಳಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ 6 ಹೊಸ ದೇಶಗಳನ್ನ ಬ್ರಿಕ್ಸ್ ಕಂಟ್ರಿಗೆ ಸೇರಿಸಿಕೊಂಡಿದ್ದಾರೆ. ಸೌದಿ ಅರೇಬಿಯಾ, ಯುಎಇ, ಇರಾನ್, ಇಥೋಪಿಯಾ, ಈಜಿಪ್ಟ್ ಮತ್ತೆ ಏನಪ್ಪಾ ಅಂದ್ರೆ ಅರ್ಜೆಂಟೀನಾ ದೇಶಗಳನ್ನ ಏನ್ ಸೇರಿಸಿಕೊಂಡಿದ್ದಲ್ಲ, ಹಾಗಾಗಿ ನೋಡ್ರಿ ಇದು ಕೂಡ ಏನಪ್ಪಾ ಅಂದ್ರೆ ಪ್ರಚಲಿತ ಘಟನೆಯಲ್ಲಿ ಇದೆ. ಹಾಗಾದ್ರೆ ಈ ಬ್ರಿಕ್ಸ್ ಅಂದ್ರೆ ಏನು, ಯಾವ ತರನಾಗಿ ಫಾರ್ಮ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ಇತಿಹಾಸ ನೋಡೋದಾದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ನೋಡ್ರಿ, ಇದು ಬ್ರಿಕ್ಸ್ ಅಥವಾ ಬ್ರಿಕ್ ಅಂತ ಹೇಳಿ ಟರ್ಮ್ ಅನ್ನ ಕಾಯಿನ್ ಮಾಡ್ತಾರೆ. ಸೊ ನೋಡ್ರಿ, ಮುಂಚೆ ಏನಿರುತ್ತೆ ಅಂದ್ರೆ ಬ್ರಿಕ್ ಅನ್ನೋ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡ್ತಾರೆ. ಇಲ್ಲಿ ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೈನಾ. ಸೊ ಇದನ್ನ ಯಾರು ಕಾಯಿನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟನ್ ಎಕನಾಮಿಸ್ಟ್ ಆದಂತ ಟೀಮ್ ಓ ನೆಲಿಯನ್ ಅವರು. ಸೊ ನೋಡ್ರಿ, ಟೀಮ್ ಓ ನೆಲಿಯನ್ ಅವರು ಏನಪ್ಪಾ ಅಂದ್ರೆ ಈ ಟರ್ಮ್ ಅನ್ನ ಅವರು ಕಾಯಿನ್ ಮಾಡ್ತಾರೆ. ಸೊ ಯಾವ್ದ್ರ ಮೇಲೆ ಇದನ್ನ ಕಾಯಿನ್ ಮಾಡ್ತಾರೆ ಅಂದ್ರೆ, ಅವಾಗ ನೋಡ್ರಿ ಈ ನಾಲ್ಕು ದೇಶಗಳು ಏನಾಗಿರ್ತಾವ ಅಂದ್ರೆ ಎಮರ್ಜಿಂಗ್ ಎಕನಾಮಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಮುಂಬರುವ ಆರ್ಥಿಕತೆ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಈ ನಾಲ್ಕು ದೇಶಗಳ ಒಂದು ಗುಂಪನ್ನ ಅವರು ಮಾಡ್ತಾರೆ. ಹಾಗಾದ್ರೆ ಇದು ಬ್ರಿಕ್ಸ್ ಯಾವಾಗಾಯ್ತಂದ್ರೆ ನೋಡ್ರಿ, 2010ರಲ್ಲಿ ಏನಾಗತ್ತಪ್ಪ ಅಂದ್ರೆ ಸೌತ್ ಆಫ್ರಿಕಾ ಈ ಒಂದು ಬ್ರಿಕ್ಕಿಗೆ ಸೇರ್ಕೊಳ್ಳುತ್ತೆ. ಅವಾಗ ನೋಡ್ರಿ ಇದು ಬ್ರಿಕ್ ಇದ್ದಿದ್ದು ಏನಾಗತ್ತಪ್ಪ ಅಂದ್ರೆ ಬ್ರಿಕ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಅನ್ನೋ ಐದು ದೇಶಗಳ ಒಕ್ಕೂಟವಾಗಿ ಬ್ರಿಕ್ಸ್ ಆಗುತ್ತೆ. ಹಾಗಾದ್ರೆ ಇದು ಯಾವ ಒಂದು ಗುಂಪು ಅಂತ ನಾನು ಹೇಳಿದೆ, ಆಗ್ಲೇ ಹೇಳಿದಾಗ ನೋಡ್ರಿ, ಎಮರ್ಜಿಂಗ್ ಎಕನಾಮಿಕ್ಸ್ ಏನಿದೆ ಅಂದ್ರೆ ಮುಂಬರುವ ಆರ್ಥಿಕತೆಗಳು ಏನಿದೆಯಲ್ಲ ಅದರದ ಒಂದು ಗ್ರೂಪ್ ಆಗಿದೆ. ಸೊ ನೋಡ್ರಿ, ಈ ಒಂದು ಗುಂಪನ್ನ ಮಾಡ್ಬೇಕಾದ್ರೆ ಅವ್ರು ಏನಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ರಪ್ಪ ಅಂದ್ರೆ, 2050ರೊತ್ತಿಗೆ ಏನಾಗುತ್ತಂದ್ರೆ ನೋಡ್ರಿ, ಚೈನಾ ಮತ್ತೆ ಭಾರತ ಈ ಎರಡು ದೇಶಗಳೇನಪ್ಪ ಅಂದ್ರೆ ಉತ್ಪಾದನಾ ಘಟಕಗಳಾಗುತ್ತೆ. ಅಂದ್ರೆ ಜಗತ್ತಿಗೆ ಏನು ಸಿದ್ಧಪಡಿಸಿದ ವಸ್ತುಗಳು ಬೇಕಲ್ಲ ಅಂತ ಉತ್ಪಾದನಾ ಘಟಕಗಳಾಗತ್ತೆ. ಇವುಗಳಿಗೆ ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡಕ್ ನೋಡ್ರಿ ಬ್ರೆಜಿಲ್ ಮತ್ತೆ ರಷ್ಯಾ ಇರುತ್ತೆ. ಅಂದ್ರೆ ಕಚ್ಚಾ ವಸ್ತುಗಳ ಪೂರೈಕೆನ ಬ್ರೆಜಿಲ್ ಮತ್ತೆ ರಷ್ಯಾ ಮಾಡಿದ್ರೆ ಉತ್ಪಾದನಾ ಘಟಕಗಳಾಗಿ ಯಾವ್ದಾಗತ್ತಂದ್ರೆ ಚೈನಾ ಮತ್ತೆ ಭಾರತ ಆಗುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಗುಂಪನ್ನ ಮಾಡಿರ್ತಾರೆ. ಹಾಗಾದ್ರೆ ಈ ಎಲ್ಲಾ ಒಂದು ಗ್ರೂಪ್ ಅನ್ನ ಸೇರಿಸಿದ್ರೆ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಆಗುತ್ತಂದ್ರೆ, ಸೊ ನೋಡ್ರಿ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದ್ರೆ ನೋಡ್ರಿ ಜಗತ್ತಿನ 25% ಆರ್ಥಿಕತೆ ಏನಿದೆಯಲ್ಲ ಈ ಒಂದು ಐದು ದೇಶಗಳಿಂದ ಬರುತ್ತೆ. ಅಂದ್ರೆ ಜಾಗತಿಕವಾಗಿ ಎಷ್ಟು ಆರ್ಥಿಕತೆ ಇದೆಯಲ್ಲ ಅದ್ರ 25% ಆರ್ಥಿಕತೆ ಈ ಐದು ದೇಶಗಳಿಂದ ಬರುತ್ತೆ. ಜೊತೆಗೆ ನೋಡ್ರಿ ನಾವು ಜನಸಂಖ್ಯೆ ದೃಷ್ಟಿಯಿಂದ ನೋಡೋದಾದ್ರೆ ಒಟ್ಟು ಏನಪ್ಪ ಅಂದ್ರೆ 40% ಜನಸಂಖ್ಯೆ ಜಗತ್ತಿನಲ್ಲಿ ಎಷ್ಟು ಜನಸಂಖ್ಯೆ ಇದೆಯಲ್ಲ ಅದ್ರ 40% ಜನಸಂಖ್ಯೆ ಏನಿದೆ ಅಂದ್ರೆ ಈ ಒಂದು ಗುಂಪಿನಲ್ಲಿದೆ. ಸೊ ನೋಡ್ರಿ ಆಲ್ರೆಡಿ ಕೊಟ್ಟಿದ್ರೆ ಪಾಪ್ಯುಲೇಷನ್ಸ್ ನೋಡೋದಾದ್ರೆ ಈ ಒಂದು ಗುಂಪಲ್ಲಿ ಏನಪ್ಪ ಅಂದ್ರೆ 3 ಬಿಲಿಯನ್ ಅಂದ್ರೆ 300 ಕೋಟಿಯಷ್ಟು ಜನಸಂಖ್ಯೆಯಲ್ಲಿ ಇದೆ. ಜೊತೆಗೆ ನೋಡ್ರಿ ಜಿ ಡಿ ಪಿ ಅನ್ನ ನೋಡೋದಾದ್ರೆ ನೋಡ್ರಿ ಎಂಟೈರ್ ವರ್ಲ್ಡ್ ಅನ್ನ ಕಂಪೇರ್ ಮಾಡಿದ್ರೆ 23% ಏನು ಜಿ ಡಿ ಪಿ ಇರುತ್ತಲ್ಲ ಅಷ್ಟು ಜಿ ಡಿ ಪಿ ಏನ್ ಬರುತ್ತೆ ಅಂದ್ರೆ ಈ ಐದು ದೇಶಗಳಿಂದ ಬರುತ್ತೆ. ಜೊತೆಗೆ ನೋಡ್ರಿ ನಾವು ಟೆರಿಟರಿಯನ್ನ ನೋಡೋದಾದ್ರೆ ಜಗತ್ತಿಂದ ಏನಪ್ಪಾ ಅಂದ್ರೆ 100% ವರ್ಲ್ಡ್ ಟೆರಿಟರಿ ಇದ್ರೆ ಅದರಲ್ಲಿ 30% ಪ್ರದೇಶವನ್ನ ಏನಪ್ಪಾ ಅಂದ್ರೆ ಈ ಐದು ದೇಶಗಳೀಗ ಹೊಂದಿದಾವೆ. ಬ್ರಿಕ್ಸ್ ದೇಶಗಳ ಒಂದು ಕಾರ್ಯಕ್ರಮವನ್ನ ನೋಡೋದಾದ್ರೆ ನೋಡ್ರಿ ಏನೇನು ಕಾರ್ಯಕ್ರಮಗಳ ಇವು ಹೊಂದಿದಾವೆ ಅಥವಾ ಏನೇನು ಅಜೆಂಡಾಗಳನ್ನ ಇವು ಹೊಂದಿದಾವೆ ಅಂತಂದ್ರೆ, ಮೊದಲೇದಾಗಿ ನೋಡ್ರಿ ಅಂತಾರಾಷ್ಟ್ರೀಯ ಟೆರರಿಸಂ ಏನಿದೆ ಈ ಟೆರರಿಸಂ ನ ಕಮ್ಮಿ ಮಾಡೋದು ಇದ್ರದ್ದು ಒಂದು ಕಾರ್ಯಕ್ರಮವಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆ ಏನಿದೆ, ಈಗ ನೋಡ್ರಿ ಜಗತ್ತಿನಲ್ಲಿ ದೊಡ್ಡ ಪರಿಣಾಮ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆ ಏನಿದೆಯಲ್ಲ ಈ ಹವಾಮಾನ ಬದಲಾವಣೆಗೆ ತಕ್ಕಂತ ಯೋಜನೆಗಳನ್ನ ಕೈಗೊಳ್ಳೋದು. ಜೊತೆಗೆ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಆಹಾರ ಮತ್ತೆ ಇಂಧನದ ಭದ್ರತೆಯನ್ನ ಕಾಪಾಡೋದು. ಈಗ ನೋಡ್ರಿ ನಾನು ನಿನ್ನೆ ಹೇಳ್ತಿರ್ಬೇಕಾದ್ರೆ ಸುಡಾನ್ ದೇಶದಲ್ಲಿ ಏನಪ್ಪಾ ಅಂದ್ರೆ 18 ಮಿಲಿಯನ್ ಅಂದ್ರೆ 1.8 ಕೋಟಿ ಜನಕ್ಕೆ ಏನಪ್ಪಾ ಅಂದ್ರೆ ಆಹಾರದ ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳಿದಲ್ಲ, ಅಂತ ಆಹಾರ ಮತ್ತೆ ಇಂಧನದ ಭದ್ರತೆಯನ್ನ ಒಂದು ಇವರು ಕಾರ್ಯಕ್ರಮವಾಗಿಟ್ಕೊಂಡಿದ್ದಾರೆ. ಅಂದ್ರೆ ಆ ಭದ್ರತೆಯ ಬಗ್ಗೆ ಇವರು ಏನಪ್ಪಾ ಅಂದ್ರೆ ಕ್ರಮವನ್ನ ವಹಿಸ್ತಾರೆ. ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ಏನಪ್ಪಾ ಅಂದ್ರೆ ಆರ್ಥಿಕ ಮತ್ತೆ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ ಈ ಸಿಚುವೇಶನ್ಸ್ ಏನಿದೆ ಅಂತಾರಾಷ್ಟ್ರೀಯವಾಗಿ ನೋಡ್ರಿ ಆರ್ಥಿಕ ಸ್ಥಿತಿಗತಿಗಳು ಏನಿರುತ್ತಲ್ಲ ಅದನ್ನ ನೋಡ್ಕೊಂಡು ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳೋದು. ಜೊತೆಗೆ ಏನಪ್ಪಾ ಅಂದ್ರೆ ಈ ಬ್ರಿಟನ್ ವುಡ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಂದ್ರೆ ಈಗ ನೋಡ್ರಿ ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಇರ್ಬೋದು ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇರ್ಬೋದು, ಯುಎನ್ ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ಇಂಥಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರಿಫಾರ್ಮ್ಸ್ ಅನ್ನ ತರೋದಕ್ಕೆ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ತರೋದು. ಜೊತೆಗೆ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಏನ್ ಮಾಡೋದು ಅಂದ್ರೆ ಟ್ರೇಡ್ ಪ್ರೊಟೆಕ್ಷನ್ ಅನ್ನ ಮಾಡೋದು. ಅಂದ್ರೆ ಈಗ ನೋಡ್ರಿ ವ್ಯಾಪಾರವನ್ನ ನಾವೇನ್ ಮಾಡ್ತಾ ಹೋಗೋದು ಅಂದ್ರೆ ಸುಭದ್ರಗೊಳಿಸ್ತಾ ಹೋಗೋದು. ಯಾವುದೇ ತರನ ಏನಪ್ಪಾ ಅಂದ್ರೆ ಇನ್ನೊಂದು ದೇಶ ಬರ್ದಿರಂಗೆ ನಮ್ಮ ನಮ್ಮಲ್ಲಿ ಅಂದ್ರೆ ಬ್ರಿಕ್ಸ್ ದೇಶಗಳ ಮಧ್ಯೆ ಏನ್ ಮಾಡೋದು ಅಂದ್ರೆ ವ್ಯಾಪಾರವನ್ನ ಭದ್ರಗೊಳಿಸೋದು. ಜೊತೆಗೆ ಏನ್ ಮಾಡೋದಪ್ಪ ಅಂದ್ರೆ WTO ನಾಮ್ಸ್ ಏನಿದೆ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆ ಏನಂತೀವಲ್ಲ ಅವರ ಒಂದು ಇದಕ್ಕೆ ಅನುಗುಣವಾಗಿ ನಾವೇನ್ ಮಾಡೋದಪ್ಪ ಅಂದ್ರೆ ವ್ಯಾಪಾರವನ್ನ ಭದ್ರತವಾಗಿ ಗೊಳಿಸುವುದು. ಹಾಗಾದ್ರೆ ಈ ಒಂದು ಬ್ರಿಕ್ಸ್ ದೇಶಗಳು ಫಾರ್ಮೇಶನ್ ಯಾವ ಹೆಂಗಾಯ್ತು ಅಂದ್ರೆ ಯಾವ ತರನಾಗಿ ಇದು ಫಾರ್ಮೇಶನ್ಸ್ ಆಯ್ತು ಅಂದ್ರೆ ನೋಡ್ರಿ ಫಸ್ಟ್ ಇವೇನಾಗ್ತಾವಪ್ಪ ಅಂದ್ರೆ G20 ಶೃಂಗಸಭೆ ಇರುತ್ತೆ. ಸೊ ನೋಡ್ರಿ ಮುಂಚೆ ಏನು ಈಗ G7 ಇತ್ತಲ್ಲ ಅದಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರೆ G8 ಅಂತ ಇತ್ತು. ಅಂದ್ರೆ
ರಷ್ಯಾ ಏನ್ ಮಾಡ್ತಂದ್ರೆ 2014ರಲ್ಲಿ ನೋಡ್ರಿ ಯುಕ್ರೇನಿನ ಕ್ರಿಮಿಯಾ ದೇಶವನ್ನು ಆಕ್ರಮಣ ಮಾಡ್ಕೊಂಡ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ G8 ರಾಷ್ಟ್ರಗಳಿಂದ ಅದೇನಾಯ್ತು ಅಂದ್ರೆ G7 ರಾಷ್ಟ್ರಗಳಾಯ್ತು. ಅಂದ್ರೆ ಅಲ್ಲಿರೋರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ರಷ್ಯಾವನ್ನ ಆ ಗುಂಪಿನಿಂದ G8 ರಾಷ್ಟ್ರಗಳಿಂದ ಬೈಕಾಟ್ ಮಾಡಿದ್ರು. ಅವಾಗಿಂದ ಅದೇನಾಯ್ತು ಅಂದ್ರೆ G7 ಕಂಟ್ರೀಸ್ ಆಯ್ತು ಅವಾಗಿಂದ 2014ರಿಂದ. ಸೊ ನೋಡ್ರಿ ಈ G8 ನೇಷನ್ಸ್ ಏನ್ ಮೀಟಿಂಗ್ ಇರುತ್ತೆ, ಶೃಂಗಸಭೆ ಇರುತ್ತಲ್ಲ, ಅವಾಗ ಏನಾಗುತ್ತಪ್ಪ ಅಂದ್ರೆ ಬ್ರಿಕ್ ಸದಸ್ಯ ರಾಷ್ಟ್ರಗಳ ಒಂದು ಫಾರಿನ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಸೈಡ್ ಲೈನ್ ಅಲ್ಲಿ ಅಂದ್ರೆ ಅನೌಪಚಾರಿಕವಾಗಿ ಭೇಟಿ ಆಗ್ತಾರೆ. ಅದಾದ್ಮೇಲೆ ನೋಡ್ರಿ ಅವ್ರೇನ್ ಮಾಡ್ತಾರೆ ಈ ತರನಾಗಿ ಮಾಡೋಣ ಅಂತ ಹೇಳಿ ಡಿಸ್ಕಷನ್ ಅನ್ನ ಮಾಡ್ತಾರೆ. ಸೊ ಈ ಒಂದು ಶೃಂಗಸಭೆ ಎಲ್ಲಿ ನಡೆದಿತ್ತಂದ್ರೆ 2006ರಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಶೃಂಗಸಭೆ ನಡೆದಿತ್ತು. ಇದಾದ್ಮೇಲೆ ಏನಪ್ಪ ಅಂದ್ರೆ ಫಾರ್ಮಲ್ ಆಗಿ ಇವ್ರು ಯಾವಾಗ ಫಸ್ಟ್ ಟೈಮ್ ಕೊಡ್ತಾರಂದ್ರೆ ನೋಡ್ರಿ ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಎಲ್ಲಾ ಫಾರಿನ್ ಮಿನಿಸ್ಟರ್ ಏನ್ ಮಾಡ್ತಾರಂದ್ರೆ ನ್ಯೂಯಾರ್ಕ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ 2009ರಲ್ಲಿ. ಅವಾಗ ಫಾರ್ಮಲ್ ಆಗಿ ಅಂದ್ರೆ ಔಪಚಾರಿಕವಾಗಿ ಬ್ರಿಕ್ ಶೃಂಗಸಭೆ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಫಸ್ಟ್ ಬ್ರಿಕ್ ಸಮಿಟ್ ಅಥವಾ ಫಸ್ಟ್ ಬ್ರಿಕ್ಸ್ ಶೃಂಗಸಭೆ ಏನಿದೆ ಅದನ್ನ ನೋಡ್ರಿ. ಮೊದಲನೇ ಬ್ರಿಕ್ ಶೃಂಗಸಭೆ ಎಲ್ಲಿ ನಡೀತಂತ ನಿಮಗೆ ಕ್ವಶನ್ ಅನ್ನ ಕೇಳಬಹುದು. ಸೊ ನೋಡ್ರಿ ಈ ಮೊದಲನೇ ಬ್ರಿಕ್ ಶೃಂಗಸಭೆ ಯಾವಾಗ ನಡೀತಪ್ಪ ಅಂದ್ರೆ 2009ರಲ್ಲಿ ನಡೆಯುತ್ತೆ. ಅದು ಕೂಡ ಏನಪ್ಪ ಅಂದ್ರೆ ರಷ್ಯಾದ ಎಕಟರ್ಬರ್ಗ್ ಅನ್ನೋಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಶೃಂಗಸಭೆ ನಡೆಯುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ 2010ರಲ್ಲಿ ನೋಡ್ರಿ ಸೌತ್ ಆಫ್ರಿಕಾ ದೇಶ ಏನ್ ಮಾಡುತ್ತೆ ಅಂದ್ರೆ ಬ್ರಿಕ್ ಸದಸ್ಯತ್ವವನ್ನು ಅಕ್ಸೆಪ್ಟ್ ಮಾಡುತ್ತೆ. ಅಂದ್ರೆ ಅದನ್ನ ನಾವು ಕೂಡ ಸದಸ್ಯರಾಗ್ತೀವಿ ಅಂತ ಹೇಳಿ ಅವ್ರು ಒಪ್ಕೋತಾರೆ. ಅವಾಗ ಅದೇನ್ ಟರ್ಮ್ ಇರುತ್ತಲ್ಲ ಬ್ರಿಕ್ ಇದ್ದಿದ್ದು ಏನಾಗುತ್ತಪ್ಪ ಅಂದ್ರೆ ಬ್ರಿಕ್ಸ್ ಆಗಿ ಮಾರ್ಪಾಡಾಗುತ್ತೆ. ಇಲ್ಲಿವರೆಗೂ ನೋಡ್ರಿ ಬ್ರಿಕ್ ಅಂತ ಏನ್ ಕರಿತಿದ್ದಲ್ಲ ಅದು ಬ್ರಿಕ್ಸ್ ಆಗುತ್ತೆ. ಹಾಗಾದ್ರೆ ಯಾವ ಒಂದು ವರ್ಷದಲ್ಲಿ ಅವರು ನಮ್ಮ ಸದಸ್ಯತ್ವವನ್ನು ಒಪ್ಕೋತಾಳಪ್ಪ ಅಂದ್ರೆ 2010ರಲ್ಲಿ ಏನಪ್ಪ ಅಂದ್ರೆ ನಮ್ಮ ಸದಸ್ಯತ್ವವನ್ನು ಅವರು ಒಪ್ಕೊಳ್ತಾರೆ. ಇದಾದ್ಮೇಲೆ ನೋಡ್ರಿ ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲ ಬಾರಿಗೆ 2011ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಕ್ಸ್ ಶೃಂಗಸಭೆ. ಸೊ ನೋಡ್ರಿ ಮುಂಚೆ ಏನಿತ್ತು ಅಂದ್ರೆ ಬರೀ ಬ್ರಿಕ್ ಇತ್ತು, ಈಗ ಬ್ರಿಕ್ಸ್ ಶೃಂಗಸಭೆ ಇಲ್ಲ, ಅದಕ್ಕೆ ಅಟೆಂಡ್ ಆಗ್ತಾರೆ. ಈ ಬ್ರಿಕ್ ಶೃಂಗಸಭೆ ಎಲ್ಲಿರುತ್ತಪ್ಪ ಅಂದ್ರೆ ಚೈನಾ ದೇಶದಲ್ಲಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ 2014ರಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಡಿಕ್ಲರೇಷನ್ಸ್ ಅನ್ನ ಮಾಡ್ಕೋತೀವಿ ಅಥವಾ ಘೋಷಣೆಯನ್ನ ಮಾಡ್ಕೋತೀವಿ. ಆ ಘೋಷಣೆ ಹೆಸರು ಏನಪ್ಪ ಅಂದ್ರೆ ಫೋರ್ಟ್ಲೇಜಾ ಘೋಷಣೆ ಅಂತ. ಈ ಘೋಷಣೆ ಮೂಲಕ ನಾವ್ ಏನ್ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಏನಿದೆ, ಸಾರಿ ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್ ಏನಿದೆ, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ NDB ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಥಾಪನೆ ಮಾಡ್ತೀವಿ. ಸೊ ನೋಡ್ರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವಾಗ ಇದು ಸ್ಥಾಪನೆ ಆಯ್ತಂದ್ರೆ 2014ರಲ್ಲಿ. ಅದು ಕೂಡ ಫೋರ್ಟ್ಲೈಸರ್ ಡಿಕ್ಲರೇಷನ್ಸ್ ಮೂಲಕ ಸ್ಥಾಪನೆ ಆಗುತ್ತೆ. ಇದಾದ್ಮೇಲೆ ನೋಡ್ರಿ 2015ರಲ್ಲಿ ಇದು 6ನೇ ಶೃಂಗಸಭೆ ಆಗಿರುತ್ತೆ. 2015ರಲ್ಲಿ ಏನಪ್ಪ ಅಂದ್ರೆ 7ನೇ ಬ್ರಿಕ್ ಶೃಂಗಸಭೆ ರಷ್ಯಾದಲ್ಲಿ ಏನ್ ನಡೆಯುತ್ತೆ, ಈ ರಷ್ಯಾದಲ್ಲಿ ನಡೆದಂತ ಶೃಂಗಸಭೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬೇರೆ ಬೇರೆ ಡಿಕ್ಲರೇಷನ್ಸ್ ನ ಮಾಡ್ಕೋತಾರೆ. ಆ ಡಿಕ್ಲರೇಷನ್ಸ್ ಹೆಸರು ಏನಪ್ಪ ಅಂದ್ರೆ ಯುಫಾ ಡಿಕ್ಲರೇಷನ್ಸ್ ಅಂತ. ಸೊ ನೋಡ್ರಿ ಇಲ್ಲಿ ಪ್ರತಿಯೊಂದು ದೇಶ ಎಲ್ಲಿ ಹೋಸ್ಟ್ ಅನ್ನ ಮಾಡಿರುತ್ತೆ, ಆ ದೇಶದ ಒಂದು ಹೋಸ್ಟ್ ಮಾಡಿದಂತ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು G20 ಶೃಂಗಸಭೆಯನ್ನು ಏನ್ ಮಾಡಿದ್ವಿ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಹೋಸ್ಟ್ ಮಾಡಿದ್ವಿ, ಅಂದ್ರೆ ನವದೆಹಲಿಯಲ್ಲಿ ಏನಪ್ಪ ಅಂದ್ರೆ ಅದನ್ನ ಆಯೋಜನೆ ಮಾಡಿದ್ವಿ. ಹಾಗಾಗಿ ಈಗೇನಾದ್ರೂ ಘೋಷಣೆ ಆದ್ರೆ ಅಂದ್ರೆ G20ಯಲ್ಲಿ ಏನ್ ಘೋಷಣೆ ಆಯ್ತಲ್ಲ ಅದನ್ನ ನಾವು ಡೆಲ್ಲಿ ಡಿಕ್ಲರೇಷನ್ ಅಥವಾ ಡೆಲ್ಲಿ ಘೋಷಣೆ ಅಂತ ಕರಿತೀವಿ. ಅದೇ ತರನಾಗಿ 2014ರಲ್ಲಿ ನೋಡ್ರಿ ಚೈನಾದ ಫೋರ್ಟ್ಲೇಜಾ ಒಳಗಡೆ ಏನಾಗಿತ್ತಪ್ಪ ಅಂದ್ರೆ ಅವರು ಶೃಂಗಸಭೆಯನ್ನು ಆರ್ಗನೈಸ್ ಮಾಡಿದ್ರು, ಹಾಗಾಗಿ ಫೋರ್ಟ್ಲೇಜಾ ಡಿಕ್ಲರೇಷನ್ಸ್ ಅಂತ ಬಂತು. 2015ರಲ್ಲಿ ಶೃಂಗಸಭೆಯನ್ನು ಏನಪ್ಪ ಅಂದ್ರೆ ರಷ್ಯಾದವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಯುಫಾದಲ್ಲಿ ಮಾಡಿದ್ರು, ಹಾಗಾಗಿ ಯುಫಾ ಡಿಕ್ಲರೇಷನ್ಸ್ ಬಂತು. ಹಾಗಾದ್ರೆ ಇಲ್ಲಿ ಯಾವ್ಯಾವ ಒಂದು ಟಾಪಿಕ್ಸ್ ಅನ್ನ ಅವ್ರು ಕವರ್ ಮಾಡಿದ್ರು ಅಂದ್ರೆ ನೋಡ್ರಿ ಜಾಗತಿಕ ಆಡಳಿತ ಏನಿದೆ, ಗ್ಲೋಬಲ್ ಗವರ್ನೆನ್ಸ್ ಅಂತ ಏನ್ ಕರಿತೀವಲ್ಲ ಅದನ್ನ ಅವ್ರು ಕವರ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯ ಭದ್ರತೆ ಮತ್ತೆ ಏನಪ್ಪ ಅಂದ್ರೆ ಆರ್ಥಿಕ ಸಹಕಾರದ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಡಿಕ್ಲರೇಷನ್ಸ್ ಅಲ್ಲಿ ಘೋಷಣೆ ಮಾಡ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಹೆಚ್ಚು ಹೆಚ್ಚಿನ ಸಹಕಾರವನ್ನ ಕೊಡಬೇಕು, ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯ ಭದ್ರತೆಯನ್ನು ಕೂಡ ಒದಗಿಸಬೇಕಂತ ಅವರು ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 2021ರಲ್ಲಿ ನೋಡ್ರಿ ಭಾರತ ಏನಪ್ಪ ಅಂದ್ರೆ ವರ್ಚುವಲ್ ಆಗಿ ಈ ಒಂದು ಶೃಂಗಸಭೆಯನ್ನ ಹೋಸ್ಟ್ ಮಾಡುತ್ತೆ. ಮೊದಲನೇ ಬಾರಿಗೆ ಬ್ರಿಕ್ಸ್ ಶೃಂಗಸಭೆಯನ್ನ ಭಾರತ ಯಾವಾಗ ಹೋಸ್ಟ್ ಮಾಡುತ್ತಂದ್ರೆ 2012 2016ರಲ್ಲಿ ಹೋಸ್ಟ್ ಮಾಡಿರುತ್ತೆ. ಅದಾದ್ಮೇಲೆ ನೋಡ್ರಿ 2021ರಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಭಾರತ ಮತ್ತೆ ಬ್ರಿಕ್ಸ್ ಶೃಂಗಸಭೆಯನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಆಯೋಜಿಸಲಾಗುತ್ತೆ. ಈ ಟೈಮ್ ಶೃಂಗಸಭೆಯನ್ನ ಆಯೋಜಿಸಿದಾಗ ಏನಾಗಿರುತ್ತಪ್ಪ ಅಂದ್ರೆ ಪ್ಯಾಂಡಮಿಕ್ ಇರೋ ಕಾರಣ ಅದನ್ನ ನಾವು ವರ್ಚುವಲ್ ಆಗಿ ಮಾಡ್ತೀವಿ. ಅಂದ್ರೆ ನೋಡ್ರಿ ಈಗ ಎಲ್ಲರೂ ನಮ್ಮ ದೇಶಕ್ಕೆ ಬಂದು ಅಲ್ಲಿ ಇರ್ಬೇಕಲ್ಲ, ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಕಂಪ್ಯೂಟರ್ ಮೂಲಕ ವರ್ಚುವಲ್ ಆಗಿ ನಾವೇನಪ್ಪ ಅಂದ್ರೆ ಶೃಂಗಸಭೆಯನ್ನ ಏರ್ಪಡಿಸ್ತೀವಿ. ಇದಾದ್ಮೇಲೆ ನೋಡ್ರಿ 2022ರಲ್ಲಿ ಮತ್ತೆ ಶೃಂಗಸಭೆ ಎಲ್ಲಾಗತ್ತಂದ್ರೆ ಚೈನಾದಲ್ಲಾಗುತ್ತೆ. ಚೈನಾದಲ್ಲಾಗುತ್ತೆ, ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬೀಜಿಂಗ್ ಡಿಕ್ಲರೇಷನ್ಸ್ ಮಾಡ್ಕೋತೀವಿ. ಸೊ ನೋಡ್ರಿ ಈ ಬೀಜಿಂಗ್ ಡಿಕ್ಲರೇಷನ್ಸ್ ಅಲ್ಲಿ ಏನೇನ್ ಟಾಪಿಕ್ ಗಳನ್ನ ನಾವು ಕವರ್ ಮಾಡ್ತೀವಪ್ಪ ಅಂದ್ರೆ ಅವಾಗ ನೋಡ್ರಿ ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯದಲ್ಲಿ ಏನಾಗುತ್ತಂದ್ರೆ ಒಂದು ಯುದ್ಧ ನಡೀತಿರುತ್ತೆ. ಸೊ ಈ ರಷ್ಯಾ ಯುಕ್ರೇನ್ ಯುದ್ಧ ಏನ್ ನಡೀತಿರುತ್ತಲ್ಲ ಇದ್ರ ಮಧ್ಯೆ ನಾವು ಸಂಧಾನ ಮಾಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿ ಬೀಜಿಂಗ್ ಡಿಕ್ಲರೇಷನ್ಸ್ ಒಳಗೆ 2022ರಲ್ಲಿ ನಡೆದಂತ ಬೀಜಿಂಗ್ ಡಿಕ್ಲರೇಷನ್ಸ್ ಒಳಗೆ ನಾವು ಘೋಷಣೆಯನ್ನ ಮಾಡ್ಕೋತೀವಿ. ಅದೇ ತರನ ನೋಡ್ರಿ ಈ ಒಂದು ಹೋಸ್ಟಿಂಗ್ ಮಾಡುವಂತ ಒಂದು ರೇಂಜ್ ಯಾವಾಗಿದೆ ಅಂದ್ರೆ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಒಂದೊಂದು ದೇಶ ಒಂದೊಂದು ಸದಸ್ಯ ರಾಷ್ಟ್ರ ಏನ್ ಮಾಡುತ್ತಂದ್ರೆ ಒಂದೊಂದು ಆತಿಥ್ಯವನ್ನ ವಹಿಸುತ್ತೆ.
ಸ್ಪೆಷಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಈ ಒಂದು ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರತಿ ವರ್ಷನೂ ಕೂಡ ಬೇರೆ ಬೇರೆ ದೇಶದವರು ಏನ್ ಮಾಡ್ತಾರೆ ಅಂದ್ರೆ ಆತಿಥ್ಯವನ್ನ ವಹಿಸ್ತಾ ಹೋಗ್ತಾರೆ, ಆತಿಥ್ಯ ಅಥವಾ ಅಧ್ಯಕ್ಷತೆಯನ್ನ ವಹಿಸ್ತಾ ಹೋಗ್ತಾರೆ. ಪ್ರತಿ ವರ್ಷ ನೋಡ್ರಿ ಪ್ರತಿಯೊಂದು ಸದಸ್ಯ ರಾಷ್ಟ್ರ ಅಧ್ಯಕ್ಷರಾಗ್ತಾರೆ, ಅದು BRICS ಇದೇ ಅಕ್ರಮಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಇದೇ ರೇಂಜ್ ಇದೇ ಸೀರೀಸ್ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಚೇರ್ಮನ್ಶಿಪ್ ಅನ್ನ ಹೋಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಬ್ರಿಕ್ಸ್ ಕಾರ್ಯಾಚರಣೆ ಯಾವ ತರನಾಗಿ ಮಾಡುತ್ತೆ ಅಂದ್ರೆ ನೋಡ್ರಿ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿದೆಯಲ್ಲ ಇಲ್ಲಿ ಕಾರ್ಯಾಚರಣೆ ಯಾವ ತರನಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಏನಾಗುತ್ತಪ್ಪ ಅಂದ್ರೆ ಬ್ರೆಜಿಲ್ ಅಥವಾ ಈ ಒಂದು ಬ್ರಿಕ್ಸ್ ಕಾರ್ಯಾಚರಣೆಗಿಂತ ಮುಂಚೆ ಏನಪ್ಪ ಅಂದ್ರೆ ಬ್ರಿಕ್ಸ್ ಅನ್ನೋದು ಯಾವ್ದ್ರ ಮೇಲೆ ಫಾರ್ಮ್ ಆಗಿದೆ ಅಂದ್ರೆ ನೋಡ್ರಿ ವಿಶ್ವಸಂಸ್ಥೆಯ ಸನ್ನದ್ಧಿ ಏನಿದೆ ಅಥವಾ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಚಾರ್ಟರ್ ಅಂತ ಏನ್ ಕರಿತೀವಲ್ಲ ಈ ಒಂದು ವಿಶ್ವಸಂಸ್ಥೆಯ ಒಂದು ಯುನೈಟೆಡ್ ನೇಷನ್ ನ ಚಾರ್ಟರ್ ಏನಿದೆ ಯುಎನ್ ಚಾರ್ಟರ್ ಅಂತ ನಾವೇನ್ ಕರಿತೀವಲ್ಲ ಈ ಯುಎನ್ ಚಾರ್ಟರ್ ಮೇಲೆ ಅಥವಾ ವಿಶ್ವಸಂಸ್ಥೆಯ ಸನ್ನದ್ಧಿನ ಮೇಲೆ ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿರುವಂತಹ ಕೆಲವೊಂದಿಷ್ಟು ತತ್ವಗಳು ಮತ್ತೆ ಕಾನೂನುಗಳು ಏನಿದೆಯಲ್ಲ ಆ ಒಂದು ಬೇಸಿಸ್ ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಬ್ರಿಕ್ಸ್ ಸಂಘವನ್ನ ತೆಗ್ದಿದ್ದೀವಿ ಅಥವಾ ಬ್ರಿಕ್ಸ್ ಅನ್ನೋ ಒಂದು ಸದಸ್ಯ ಸಂಘವನ್ನ ನಾವಿಲ್ಲಿ ತೆಗ್ದಿದ್ದೀವಿ. ಆಮೇಲೆ ನೋಡ್ರಿ ಈ ಒಂದು ಬ್ರಿಕ್ಸ್ ಅನ್ನೋದು ಯಾವ ತರನಾಗಿ ಕಾರ್ಯಾಚರಣೆಯನ್ನ ಮಾಡುತ್ತಂದ್ರೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ತತ್ವಗಳಿದೆ ಈ ತತ್ವಗಳ ಮೇಲೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಫಸ್ಟ್ ತತ್ವ ಏನಪ್ಪ ಅಂದ್ರೆ ಓಪನ್ನೆಸ್ ಆಗಿ. ಸೊ ನೋಡ್ರಿ ಇಲ್ಲಿ ಓಪನ್ನೆಸ್ ಆಗಿ ಅಂದ್ರೆ ಮುಕ್ತವಾಗಿ ನಾವಿಲ್ಲಿ ಕೆಲಸ ಮಾಡೋದು ಅಂದ್ರೆ ಯಾವುದೇ ಸದಸ್ಯ ರಾಷ್ಟ್ರಕ್ಕೆ ಅಡ್ಡೆ ಆಗದಂಗೆ ಮುಕ್ತವಾಗಿ ನಾವಿಲ್ಲಿ ಕೆಲಸವನ್ನ ಮಾಡ್ತಾ ಹೋಗೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಾಗ್ಮೆಂಟಿಸಮ್. ಪ್ರಾಗ್ಮೆಂಟಿಸಮ್ ಅಂದ್ರೆ ನೋಡ್ರಿ ವಾಸ್ತವಿಕವಾಗಿ ಅಂದ್ರೆ ಈಗ ವಾಸ್ತವವಾಗಿ ಏನಿದೆ ಏನ್ ಡಿಸಿಷನ್ ತಗೋಬೇಕು ಅದ್ರ ಒಂದು ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾಲಿಡಾರಿಟಿ. ಸಾಲಿಡಾರಿಟಿ ಅಂದ್ರೆ ನೋಡ್ರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದು. ನಾವು ಯಾವುದೇ ಸದಸ್ಯ ರಾಷ್ಟ್ರವನ್ನ ಬಿಟ್ಕೊಡದೆ ಎಲ್ಲರೂ ಕೂಡ ಒಂದು ಅನ್ನೋ ಒಗ್ಗಟ್ಟಿನ ಮೇಲೆ ಕೆಲಸ ಮಾಡೋದು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನ್ಯೂಟ್ರಾಲಿಟಿ ಅಂದ್ರೆ ನೋಡ್ರಿ ಸದಸ್ಯ ರಾಷ್ಟ್ರಗಳ ಮಧ್ಯೆ ಏನಾದ್ರೂ ಜಗಳ ಬಂದಾಗ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಇನ್ವಾಲ್ವ್ ಆಗದೆ ನಾವು ತಟಸ್ಥವಾಗಿರೋದು ಅಂದ್ರೆ ಆ ದೇಶಗಳ ಏನ್ ಮಾಡೋದಪ್ಪ ಅಂದ್ರೆ ಆ ಜಗಳಗಳ ಏನಿದೆಯಲ್ಲ ಅವನ್ನ ಬಗೆಹರಿಸ್ಕೋಬೇಕು. ಆ ತರನಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಮುಂಚೆ ಏನಪ್ಪ ಅಂದ್ರೆ ಮುಕ್ತವಾಗಿರೋದು, ವಾಸ್ತವಿಕವಾಗಿರೋದು, ಒಗ್ಗಟ್ಟಿನಿಂದಿರೋದು, ಜೊತೆಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ಮೆಂಬರ್ ಕಂಟ್ರೀಸ್ ಮಧ್ಯೆ ಜಗಳ ಬಂದಾಗ ನಾವೇನಪ್ಪ ಅಂದ್ರೆ ಯಾರ ಕಡೆನೂ ಹೋಗದೆ ತಟಸ್ಥವಾಗಿ ಅಥವಾ ನ್ಯೂಟ್ರಲ್ ಆಗಿರೋದು ಅಂತ ತತ್ವದ ಮೇಲೆ ಇದು ಕೆಲಸ ಮಾಡುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಪ್ರತಿ ವರ್ಷ ಬ್ರಿಕ್ ಶೃಂಗಸಭೆಯಲ್ಲಿ ನಾವೇನು ಒಂದು ಡಿಸಿಷನ್ ಅನ್ನ ತೆಗೆದುಕೊಂತೀವಲ್ಲ ಆ ಡಿಸಿಷನ್ ಮೇಲೆ ಅಂದ್ರೆ ಪ್ರತಿ ವರ್ಷ ಏನು ಶೃಂಗಸಭೆ ಆಗುತ್ತೆ ನೋಡ್ರಿ ಅಲ್ಲೊಂದು ಆನ್ಯುವಲ್ ಪ್ಲಾನ್ ಅಂತ ಮಾಡ್ತಾರೆ. ಆ ಪ್ಲಾನ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಬ್ರಿಕ್ಸ್ ಅಲ್ಲಿ ಏನಾದ್ರೂ ಇನಿಷಿಯೇಟಿವ್ಸ್ ನ ತೆಗೆದುಕೊಳ್ಬೇಕಾರೆ ಅಂದ್ರೆ ಈಗ ಬ್ರಿಕ್ಸ್ ಒಂದು ಗುಂಪಲ್ಲಿ ಏನಪ್ಪ ಅಂದ್ರೆ ಹೊಸದಾದಂತಹ ಯೋಜನೆಗಳನ್ನ ಮಾಡ್ಬೇಕಾರೆ ಅಲ್ಲೇನ್ ಮಾಡ್ತಾರೆ ಮೂರು ಮೇಜರ್ ಪಿಲ್ಲರ್ಸ್ ಇದೆ. ಈ ಮೂರು ಮೇಜರ್ ಪಿಲ್ಲರ್ಸ್ ಏನಿದೆಯಲ್ಲ ಇವರ ಒಂದು ಡಿಸಿಷನ್ಸ್ ಮೇಲೆ ಅಂದ್ರೆ ಮೂರು ಆಧಾರ ಸ್ತಂಭಗಳೇನಿದೆಯಲ್ಲ ಈ ಆಧಾರ ಸ್ತಂಭಗಳ ನಿರ್ಧಾರಗಳ ಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಹೊಸ ಯೋಜನೆಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ ಮೊದಲನೇ ಆಧಾರ ಸ್ತಂಭ ಯಾವ್ದಪ್ಪ ಅಂದ್ರೆ ಪೊಲಿಟಿಕಲ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್ಸ್ ಅಂತ. ರಾಜಕೀಯವಾಗಿ ಮತ್ತೇನಪ್ಪ ಅಂದ್ರೆ ಭದ್ರತೆ ವಿಚಾರದಲ್ಲಿ ಕೋಆಪರೇಷನ್ಸ್ ಅನ್ನ ಕೊಡೋದು ಪೊಲಿಟಿಕಲ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್ಸ್. ರಾಜಕೀಯ ಮತ್ತೇನಪ್ಪ ಅಂದ್ರೆ ಆರ್ಥಿಕ ವಿಷಯದಲ್ಲಿ ಸಹಕಾರವನ್ನ ಕೊಡೋದು. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಇಶ್ಯೂಸ್ ಇದ್ರೆ ಅಂದ್ರೆ ನೋಡ್ರಿ ಏನಾದ್ರೂ ಸಮಸ್ಯೆ ಇದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅದು ಜಾಗತಿಕವಾಗಿರಬಹುದು ಪ್ರಾದೇಶಿಕವಾಗಿರಬಹುದು ಅಂತ ಒಂದು ಸಮಸ್ಯೆಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸಹಕಾರವನ್ನ ಕೊಡ್ತಾರೆ. ಅಂದ್ರೆ ಎರಡೂ ದೇಶಗಳ ಮಧ್ಯೆ ಏನಾದ್ರೂ ಮಾತುಕತೆಗಳಾಗಿದ್ರೆ ಅಲ್ಲಿ ಸಹಕಾರವನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಆ ಮಾತುಕತೆ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಒಂದು ಡೈಲಾಗ್ ಅಂದ್ರೆ ಈಗ ನೋಡ್ರಿ ಎರಡು ದೇಶಗಳು ಕೂತ್ಕೊಂಡು ಅಲ್ಲಿ ಯುದ್ಧ ನಿಲ್ಸಕ್ ಏನೇನ್ ಮಾಡ್ಬೇಕಲ್ಲ ಅದಕ್ಕೆ ಸಮಾಲೋಚನೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸಹಾಯವನ್ನ ಮಾಡ್ತಾರೆ. ಅದೇ ತರ ನೋಡ್ರಿ ಮಲ್ಟಿಲ್ಯಾಟ್ರಲ್ ಸಿಸ್ಟಮ್ಸ್ ಏನಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ವಿಶ್ವಸಂಸ್ಥೆ ಇರ್ಬೋದು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಸ್ ಇರ್ಬೋದು, ಇಲ್ಲಿ ಸುಧಾರಣೆಗಳಾಗೋದು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಜೊತೆಗೆ ನೋಡ್ರಿ ಕೌಂಟರ್ ಟೆರರಿಸಮ್ ಅಂದ್ರೆ ಈಗ ನೋಡ್ರಿ ಟೆರರಿಸಮ್ ಭಯೋತ್ಪಾದನೆ ಏನಿದೆಯಲ್ಲ ಆ ಭಯೋತ್ಪಾದಕತೆ ವಿರುದ್ಧವಾಗಿ ಸಹಕಾರವನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಎರಡನೇ ಅಂಗ ಇರೋದು ಯಾವತ್ತಪ್ಪ ಅಂದ್ರೆ ಬ್ರಿಕ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಮೀಟಿಂಗ್ ಅಂತ. ಸೊ ನೋಡ್ರಿ ಈ ಬ್ರಿಕ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಮೀಟಿಂಗ್ ಏನಿದೆಯಲ್ಲ ಇವರೇ ಯಾವ್ದ್ರ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಭದ್ರತೆ ವಿಷಯಗಳೇನಿದೆ ಸಮಸ್ಯೆಗಳೇನಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೌಂಟರ್ ಟೆರರಿಸಮ್ ಇರ್ಬೋದು ಅದ್ರ ಮೇಲೆ ಅಂದ್ರೆ ಭಯೋತ್ಪಾದಕರ ವಿರುದ್ಧವಾಗಿ, ಜೊತೆಗೆ ಏನಪ್ಪಾ ಅಂದ್ರೆ ಸೈಬರ್ ಸೆಕ್ಯೂರಿಟಿ. ಈಗ ನೋಡ್ರಿ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಿದೆ, ವಂಚನೆಗಳು ಜಾಸ್ತಿ ಆಗ್ತಿದೆ, ಅದ್ರ ಮೇಲೆ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಆ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಶಾಂತಿ ಮತ್ತೆ ಸುವ್ಯವಸ್ಥೆ ಪೀಸ್ ಅಂಡ್ ಸ್ಟೆಬಿಲಿಟಿ ಉಳಿಬೇಕು ಆ ತರನಾಗಿ ನೋಡ್ತಾರೆ. ಜೊತೆಗೆ ನೋಡ್ರಿ ಟ್ರಾನ್ಸ್ ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ದೇಶಗಳು ಕೂಡಿ ಏನಾದ್ರೂ ಆರ್ಗನೈಸ್ ಗುಂಪಾಗಿ ಏನಾದ್ರೂ ಕೆಲಸವನ್ನ ಮಾಡ್ತಿದ್ರು ಅಥವಾ ಅಪರಾಧಗಳನ್ನ ಮಾಡ್ತಿದ್ರು ಅದ್ರ ವಿರುದ್ಧವಾಗಿ, ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಏನಿದೆ ರಾಷ್ಟ್ರೀಯ ಭದ್ರತೆ ಏನಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತಾರೆ. ಜೊತೆಗೆ ನೋಡ್ರಿ ಆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ರಾಷ್ಟ್ರೀಯತೆಯೂ ಕೂಡ ಏನಪ್ಪಾ ಅಂದ್ರೆ ಧಕ್ಕೆ ಬರದ ಹಾಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡ್ಕೊಳ್ತಾರೆ.
ಇದಾದ್ಮೇಲೆ ನೋಡ್ರಿ ಮೂರನೇ ಒಂದು ಆಧಾರ ಸ್ತಂಭ ಇರೋದು ಯಾವ್ದಪ್ಪ ಅಂದ್ರೆ ಎಕನಾಮಿಕ್ ಅಂಡ್ ಫೈನಾನ್ಸ್ ಕೋಆಪರೇಷನ್ಸ್ ಅಂದ್ರೆ ಆರ್ಥಿಕ ಮತ್ತೆ ಫೈನಾನ್ಸ್ ಸಹಕಾರ ಅಂತ ನಾವೇನ್ ಕರಿತೀವಲ್ಲ ಈ ಒಂದು ಕೋಆಪರೇಷನ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಏನಪ್ಪ ಅಂದ್ರೆ ಈ ಒಂದು ಕೋಆಪರೇಷನ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಅಥವಾ ಇದೇನ್ ಮಾಡುತ್ತಪ್ಪ ಅಂದ್ರೆ ಎಕನಾಮಿಕ್ ಗ್ರೋತ್ ಅನ್ನ ಜಾಸ್ತಿ ಮಾಡುತ್ತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಯನ್ನ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಟ್ರಾ ಬ್ರಿಕ್ಸ್ ಏನಿದೆ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ನೋಡ್ರಿ ವ್ಯಾಪಾರ ಇರ್ಬೋದು ಅಲ್ಲಿ ಇನ್ವೆಸ್ಟ್ಮೆಂಟ್ ಇರ್ಬೋದು ಆಗುವಳನ್ನ ಜಾಸ್ತಿ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ತಾರೆ ಸೊ ನೋಡ್ರಿ ಯಾವ್ಯಾವ ಒಂದು ಸೆಕ್ಟರ್ ಅಲ್ಲಿ ಇದು ಸಹಕಾರವನ್ನ ಕೊಡುತ್ತಪ್ಪ ಅಂದ್ರೆ ವ್ಯಾಪಾರ ಇರ್ಬೋದು ಕೃಷಿ ಇರ್ಬೋದು ಜೊತೆಗೆ ನೋಡ್ರಿ ಮೂಲ ಸೌಕರ್ಯ ಇರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಆಂಟರ್ಪ್ರೈಸಸ್ ಇರ್ಬೋದು ಅದರಲ್ಲಿ ಜೊತೆಗೆ ಏನಪ್ಪ ಅಂದ್ರೆ ಇಂಧನದಲ್ಲಿ ಆಮೇಲೆ ಫೈನಾನ್ಸ್ ಅಲ್ಲಿ ಮತ್ತೆ ನೋಡ್ರಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಸಹಕಾರವನ್ನ ಕೊಡ್ತಾರೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನ್ ಕೆಲಸಗಳನ್ನ ಮಾಡ್ಬೇಕಲ್ಲ ಮಾಡ್ತಾರೆ ಜೊತೆಗೆ ಆರ್ಥಿಕ ಅಭಿವೃದ್ಧಿಗಳು ಏನಾಗ್ಬೇಕಪ್ಪ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಹಕಾರವನ್ನ ಜಾಸ್ತಿ ಮಾಡ್ಕೊಂಡು ಪ್ರತಿಯೊಂದು ಸದಸ್ಯ ರಾಷ್ಟ್ರದ್ದು ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಆ ತರನಾಗಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಯೋಜನೆಗಳನ್ನ ಕೈಗೊಳ್ತಾರೆ ಹಾಗಾದ್ರೆ ಈಗ ನಾವೇನ್ ಮಾಡೋಣ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ತೆಗೆದುಕೊಂಡಿರುವಂತ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ ಸೊ ನೋಡ್ರಿ ಮೊದಲನೇ ಇನಿಷಿಯೇಟಿವ್ ಏನಪ್ಪ ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಅಗ್ರಿಮೆಂಟ್ ಅಂತ ಸೊ ನೋಡ್ರಿ ಕಂಟಿಂಜೆಂಟ್ ಅಂದ್ರೆ ತುರ್ತು ಸಂದರ್ಭದಲ್ಲಿ ನಾವೇನ್ ಬಳಸ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಂಟಿಂಜೆಂಟ್ ಅಂತ ಕರಿತೀವಿ ರಿಸರ್ವ್ ಅಂದ್ರೆ ಮೊದಲನೇ ನೀವ್ ಏನಪ್ಪ ಅಂದ್ರೆ ಹಣವನ್ನ ಸಂಗ್ರಹ ಇಡೋದು ಅಂತ ಅಗ್ರಿಮೆಂಟ್ ಅನ್ನ ನಾವೇನ್ ಮಾಡಿದೀವಿ ಅಂದ್ರೆ ಮಾಡ್ಕೊಂಡಿದೀವಿ ಕಂಟಿಂಜೆಂಟ್ ರಿಸರ್ವ್ ಅಗ್ರಿಮೆಂಟ್ ಅಂತ ಹೇಳಿ ಸೊ ನೋಡ್ರಿ ಇದೊಂದು ಫೈನಾನ್ಸ್ ಮೆಕಾನಿಸಮ್ಸ್ ಈಗ ನೋಡ್ರಿ ಜಾಗತಿಕವಾಗಿ ಯಾವಾಗಾದ್ರೂ ಲಿಕ್ವಿಡಿಟಿ ಕ್ರೈಸಿಸ್ ಆದ್ರೆ ಈಗ ನೋಡ್ರಿ ಆರ್ಥಿಕ ಕುಸಿತ ಏನಾಗ್ತಿದೆಯಲ್ಲ ಇಂತಹ ಸಂದರ್ಭಗಳಲ್ಲಿ ಇದನ್ನ ಬಳಸ್ತಾರೆ ಎಸ್ಪೆಷಲಿ ಇದನ್ನ ಯಾವ ತರನಾಗಿ ಬಳಸ್ತಾರೆ ಅಂದ್ರೆ ನೋಡ್ರಿ ಯಾವುದೇ ಸದಸ್ಯ ರಾಷ್ಟ್ರ ಏನಪ್ಪ ಅಂದ್ರೆ ತನ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಈಗ ನೋಡ್ರಿ ನೀವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡ್ಬೇಕಾದ್ರೆ ನಿಮ್ಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬರುತ್ತೆ ಸೊ ನಾವೆಷ್ಟು ಎಕ್ಸ್ಪೋರ್ಟ್ ಮಾಡಿದೀವಿ ನಮ್ಗೆ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ವಿ ಎಷ್ಟು ಡೆಫಿಸಿಟ್ ಇದೆ ಮತ್ತೆ ಏನ್ ಫೈನ್ ಎಲ್ಲಿಂದ ನಾವೇನಪ್ಪ ಅಂದ್ರೆ ಹಣವನ್ನ ಫೈನಾನ್ಸ್ ಮಾಡ್ಬೇಕು ಮತ್ತೆ ಏನ್ ವ್ಯಾಪಾರವನ್ನ ಮಾಡಿದ್ರೆ ನಮ್ಗೆ ಈ ಡೆಫಿಸಿಟ್ ಅನ್ನ ಅಂದ್ರೆ ಇಲ್ಲೇನ್ ನಮ್ಗೆ ಕಡಿಮೆ ಕಾಣಿಸ್ತಿದ್ಯಲ್ಲ ಅದನ್ನ ಜಾಸ್ತಿ ಮಾಡಬಹುದು ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರುತ್ತಲ್ಲ ಅಲ್ಲಿ ಏನಾದ್ರೂ ಶಾರ್ಟೇಜ್ ಆದ್ರೆ ಅಂದ್ರೆ ಇನ್ನೊಂದು ದೇಶಕ್ಕೆ ನಾವು ಪೇಮೆಂಟ್ ಮಾಡ್ಬೇಕಾದ್ರೆ ಏನಾದ್ರೂ ಶಾರ್ಟೇಜ್ ಆದ್ರೆ ಆ ಒಂದು ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಶಾರ್ಟ್ ಟೈಮ್ ಲೋನ್ ಅನ್ನ ಕೊಡ್ತಾರೆ ಅಂದ್ರೆ ನೋಡ್ರಿ ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರೂ ಹಣ ಪಾವತಿ ಮಾಡಕ್ ಆಗದೆ ಇದ್ರೆ ಲಿಕ್ವಿಡಿಟಿ ಪ್ರೆಷರ್ಸ್ ಇದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಟೈಮ್ ಲೋನ್ ಅನ್ನ ಇದು ಕೊಡುತ್ತೆ ಸೊ ನೋಡ್ರಿ ಇದು 2015ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಥಾಪನೆ ಮಾಡ್ತೀವಿ ಕಂಟಿಂಜೆಂಟ್ ರಿಸರ್ವ್ ಅಗ್ರಿಮೆಂಟ್ ಏನಿದೆಯಲ್ಲ 2015ರಲ್ಲಿ ನಾವು ಸ್ಥಾಪನೆಯನ್ನ ಮಾಡ್ತೀವಿ ಇದಕ್ಕೆ ಒಂದು ಲೀಗಲ್ ಬೇಸಿಸ್ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ನಾವು ಫೋರ್ಟ್ಲೇಜಾ ಡಿಕ್ಲರೇಷನ್ಸ್ ಒಳಗೆ ನೋಡ್ರಿ 2014ರಲ್ಲಿ ನಡೆದಂತ ಫೋರ್ಟ್ಲೇಜಾ ಡಿಕ್ಲರೇಷನ್ಸ್ ಒಳಗೆ ಏನಪ್ಪ ಅಂದ್ರೆ ಇದಕ್ಕೊಂದು ಲೀಗಲ್ ಬೇಸಿಸ್ ಅನ್ನ ಕೊಡ್ತೀವಿ ಹಾಗಾದ್ರೆ ಕಂಟಿಂಜೆಂಟ್ ರಿಸರ್ವ್ ಫಂಡ್ಗೆ ಎಷ್ಟು ಲೆಂಡಿಂಗ್ ಕೆಪಾಸಿಟಿ ಇದೆ ಅಂದ್ರೆ ಎಷ್ಟು ಹಣವನ್ನ ಅವ್ರು ಏನಪ್ಪ ಅಂದ್ರೆ ಸಾಲದ ರೂಪದಲ್ಲಿ ಕೊಡಬಹುದು ಅಂದ್ರೆ ನೋಡ್ರಿ $100 billion ಅಷ್ಟು ಏನಪ್ಪ ಅಂದ್ರೆ ಹಣವನ್ನ ಸಾಲದ ರೂಪದಲ್ಲಿ ಕೊಡುವಷ್ಟು ಕೆಪಾಸಿಟಿ ಕಂಟಿಂಜೆಂಟ್ ರಿಸರ್ವ್ ಅಗ್ರಿಮೆಂಟ್ಗೆ ಇದೆ ಇದಾದ್ಮೇಲೆ ನೋಡ್ರಿ ಇನ್ನೊಂದು ಇನಿಷಿಯೇಟಿವ್ ಯಾವ್ದಿದೆಯಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಸೊ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ನಾವೇನಪ್ಪ ಅಂದ್ರೆ ಫೋರ್ಟ್ಲೇಜಾ ಡಿಕ್ಲರೇಷನ್ಸ್ ಏನಿದೆ ಈ ಫೋರ್ಟ್ಲೇಜಾ ಡಿಕ್ಲರೇಷನ್ಸ್ ಅಥವಾ ಘೋಷಣೆಯಲ್ಲಿ ನಾವು ಇದನ್ನ ಮಾಡಿದೀವಿ ಅಂದ್ರೆ ಘೋಷಣೆಯನ್ನ ಮಾಡಿರ್ತೀವಿ ಸೊ ನೋಡ್ರಿ ಇದನ್ನ ಮಾಡುವಂತ ಮುಖ್ಯ ಉದ್ದೇಶ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ನಾವು ಯಾಕೆ ಮಾಡ್ತೀವಪ್ಪ ಅಂದ್ರೆ ಈಗ ಎಮರ್ಜಿಂಗ್ ಮಾರುಕಟ್ಟೆಗಳೇನಿದೆ ಅಥವಾ ಈಗ ಮುಂಬರುವ ಮಾರುಕಟ್ಟೆಗಳೇನಿದೆ ಎಮರ್ಜಿಂಗ್ ಮಾರುಕಟ್ಟೆಗಳಿರ್ಬೋದು ಅಥವಾ ಡೆವಲಪಿಂಗ್ ನೇಷನ್ಸ್ ಏನಿದೆ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೇನಿದೆಯಲ್ಲ ಅಂತಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಮೂಲ ಸೌಕರ್ಯ ಇರ್ಬೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರ್ಬೋದು ಅಂದ್ರೆ ನೋಡ್ರಿ ಮೂಲ ಸೌಕರ್ಯಕ್ಕೆ ಮತ್ತೆ ಸುಸ್ಥಿರವಾದಂತ ಅಭಿವೃದ್ಧಿಗೆ ಏನಾದ್ರೂ ಫೈನಾನ್ಸ್ ಬೇಕಾದ್ರೆ ಹೂಡಿಕೆ ಬೇಕಾದ್ರೆ ಆ ಹೂಡಿಕೆಯನ್ನ ಮಾಡೋದಕ್ಕೋಸ್ಕರ ನೋಡ್ರಿ ಈ ಒಂದು ಬ್ಯಾಂಕ್ ಅನ್ನ ನಾವು ಸ್ಥಾಪನೆ ಮಾಡಿದೀವಿ ಎಲ್ಲಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಮತ್ತೆ ಎಮರ್ಜಿಂಗ್ ಮಾರುಕಟ್ಟೆಯಲ್ಲಿ ಏನಾದ್ರೂ ಮೂಲ ಸೌಕರ್ಯಕ್ಕೆ ಮತ್ತೆ ಸುಸ್ಥಿರವಾದ ಅಭಿವೃದ್ಧಿಗೆ ಏನಾದ್ರೂ ರಿಸೋರ್ಸ್ ಅನ್ನ ಬೇಕಾದ್ರೆ ಆ ರಿಸೋರ್ಸ್ ಅನ್ನ ಕೊಡೋದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ತೆಗೆದುಕೊಂಡಿದೀವಿ ಸೊ ನೋಡ್ರಿ ಇದನ್ನು ಕೂಡ ಏನಪ್ಪ ಅಂದ್ರೆ ಫೋರ್ಟ್ಲೇಜಾ ಡಿಕ್ಲರೇಷನ್ಸ್ ಒಳಗೆ ಘೋಷಣೆಯನ್ನ ಮಾಡ್ಕೊಂಡಿರ್ತೀವಿ ಇದು ಯಾವಾಗಿಂದ ಫಸ್ಟ್ ಆಪರೇಷನ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ 2015ರಿಂದ ನೋಡ್ರಿ ಇದು ತನ್ನ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಹಾಗಾದ್ರೆ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ನೋಡ್ರಿ ಚೈನಾದ ಶಾಂಘೈ ಅಲ್ಲಿ ಏನಪ್ಪ ಅಂದ್ರೆ ಇದರ ಹೆಡ್ ಕ್ವಾರ್ಟರ್ ಇದೆ ಅದೇ ತರನಾಗಿ ಏನಪ್ಪ ಅಂದ್ರೆ ರೀಜನಲ್ ಆಫೀಸನ್ಸ್ ಅನ್ನ ಇದೆ ಏನಪ್ಪ ಅಂದ್ರೆ ಬ್ರೆಜಿಲ್ ಮತ್ತೆ ಸೌತ್ ಆಫ್ರಿಕಾ ದೇಶದಲ್ಲಿ ಏನಪ್ಪ ಅಂದ್ರೆ ರೀಜನಲ್ ಆಫೀಸ್ ಅಥವಾ ಬ್ರಾಂಚಸ್ ಅನ್ನ ಹೊಂದಿದೆ ಜೊತೆಗೆ ನೋಡ್ರಿ ಬ್ರಿಕ್ಸ್ ನ ಫೌಂಡಿಂಗ್ ಮೆಂಬರ್ ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಏನಪ್ಪ ಅಂದ್ರೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಸೊ ಯಾವ್ಯಾವ ದೇಶಗಳಲ್ಲಿ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಅಂದ್ರೆ ನೋಡ್ರಿ ಬಾಂಗ್ಲಾದೇಶ್ ಇರ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE ಅಂತ ಏನ್ ಕರಿತೀವಲ್ಲ ಅದು ಇರ್ಬೋದು ಈಜಿಪ್ಟ್ ಮತ್ತೆ ಯುರುಗ್ವೆ ಏನಿದಾವಲ್ಲ ಇವು ನಾಲ್ಕು ದೇಶಗಳೇನಪ್ಪ ಅಂದ್ರೆ ಈ ಒಂದು ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳಾಗಿದೆ ಸೊ ನೋಡ್ರಿ ಬ್ರಿಕ್ಸ್
ಫೌಂಡಿಂಗ್ ಮೆಂಬರ್ ಬಿಟ್ಟು ಈ ನಾಲ್ಕು ರಾಷ್ಟ್ರಗಳು ಇದ್ರದ್ದು ಏನಪ್ಪ ಅಂದ್ರೆ ಸದಸ್ಯ ರಾಷ್ಟ್ರಗಳಾಗಿದೆ. ಸೊ ಹಾಗಾದ್ರೆ ಈ ಒಂದು ಬ್ಯಾಂಕ್ ಅಲ್ಲಿ ವೋಟಿಂಗ್ ಪವರ್ ಎಷ್ಟಿದೆ ಅಂತ ನೋಡ್ರಿ. ಯಾರು ಎಷ್ಟು ಪರ್ಸೆಂಟ್ ಶೇರ್ ಅನ್ನ ಕೊಡ್ತಾರೆ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಗೆ ಯಾರು ಎಷ್ಟು ಪರ್ಸೆಂಟ್ ಶೇರ್ ಅನ್ನ ಕೊಡ್ತಾರಲ್ಲ ಅಷ್ಟು ಪರ್ಸೆಂಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ವೋಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಚೈನಾದವ್ರಿಗ 50% ಶೇರ್ ಅನ್ನ ಹೊಂದಿದ್ರೆ ಅವ್ರಿಗೆ 50% ವೋಟಿಂಗ್ ಹಾಕ್ತಿರುತ್ತೆ. ಅದೇ ತರ ಭಾರತ 25% ಹೊಂದಿದ್ರೆ 25% ಹಕ್ಕನ್ನು ಕೊಡ್ತಾರೆ. ಸೊ ನೀವು ಎಷ್ಟು ಪರ್ಸೆಂಟೇಜ್ ಹಣವನ್ನು ಹೂಡಿಕೆ ಮಾಡ್ತೀರಾ ಅಥವಾ ಕೊಡ್ತೀರಾ ಅಷ್ಟು ಪರ್ಸೆಂಟ್ ವೋಟಿಂಗ್ ಅನ್ನ ಇಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಇನ್ನೂ ಒಂದು ಪ್ರಮುಖವಾಗಿದ್ದು ಏನಪ್ಪ ಅಂದ್ರೆ ಯಾವುದೇ ಒಂದು ದೇಶಕ್ಕೂ ಕೂಡ ಏನಪ್ಪಾ ಅಂದ್ರೆ ವೀಟೋ ಪವರ್ ಅನ್ನ ಕೊಟ್ಟಿಲ್ಲ. ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ವೋಟಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಸದಸ್ಯ ರಾಷ್ಟ್ರಕ್ಕೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ವೀಟೋ ಪವರ್ ಅನ್ನ ಕೊಟ್ಟಿಲ್ಲ. ಇದಾದ್ಮೇಲೆ ನೋಡ್ರಿ, ಇತ್ತೀಚೆಗೆ ಒಂದು ಇನಿಷಿಯೇಟಿವ್ಸ್ ನ ಮಾಡಿದ್ರೆ ಅದೇನಪ್ಪ ಅಂದ್ರೆ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಅಂತ. ಈಗ ನೋಡ್ರಿ, ಅಂತಾರಾಷ್ಟ್ರೀಯವಾಗಿ ನಾವೇನಾದ್ರೂ ಪೇಮೆಂಟ್ ಅನ್ನ ಮಾಡ್ಬೇಕಾರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪೇಮೆಂಟ್ ಅನ್ನ ಮಾಡ್ಬೇಕಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಶಿಫ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೋಡ್ರಿ, ಇಲ್ಲಿ ಶಿಫ್ಟ್ ಅಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ನ್ಯಾಷನಲ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ಸ್ ಅಂತ ನಾವೇನ್ ಕರಿತೀವಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಪೇಮೆಂಟ್ ಅನ್ನ ಮಾಡ್ತೀವಿ. ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಬ್ರಿಕ್ಸ್ ದೇಶಗಳು ತಮ್ಮ ಒಂದು ಸದಸ್ಯ ರಾಷ್ಟ್ರಗಳ ಮಧ್ಯೆ ಪೇಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ನೋಡ್ರಿ ಅವ್ರೇನ್ ಮಾಡಿದ್ರು ಅಂದ್ರೆ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಅನ್ನ ತೆಗೆದಿದ್ದಾರೆ. ಸೊ ನೋಡ್ರಿ, ಈ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಅನ್ನ ತೆಗೆದಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ನಾವು ಸ್ವಿಫ್ಟಿಗೋಸ್ಕರ ಏನೀಗ ಡಾಲರ್ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿ ಆಗಿದ್ವಿ ಅಂದ್ರೆ US ನ ಡಾಲರ್ ಅನ್ನ ಯೂಸ್ ಮಾಡ್ಕೊಂಡು ನೋಡ್ರಿ ನಾವು ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ಸ್ ಇದೆಯಲ್ಲ, ಈ ಪೇಮೆಂಟ್ ಸಿಸ್ಟಮ್ ಅನ್ನ ಏನ್ ಯೂಸ್ ಮಾಡ್ತಿದ್ವ, ಈ ಡಾಲರ್ ಡಿಪೆಂಡೆನ್ಸಿ ಅನ್ನ ಕಮ್ಮಿ ಮಾಡೋದಕ್ಕೆ. ಯಾಕಂದ್ರೆ ನೋಡ್ರಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋದಾಗ ನಿಮ್ಗೆ ಸ್ಟೇಬಲ್ ಸ್ಟೇಬಲ್ ಒಂದು ಕರೆನ್ಸೀಸ್ ಒಳಗೆ ಏನಪ್ಪಾ ಅಂದ್ರೆ ಯುಎಸ್ ನ ಕರೆನ್ಸಿ ಪ್ರಮುಖವಾಗಿ ಬರುತ್ತೆ. ಹಾಗಾಗಿ ಅದ್ರ ಮೇಲೆ ನಾವು ನಿರ್ಭರತೆಯನ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಅದ್ರ ಮೇಲೆ ನಮ್ಮ ಏನ್ ಡಿಪೆಂಡೆನ್ಸಿ ಇದೆ, ಅವಲಂಬನೆ ಇದೆಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನಾವು ಇದನ್ನ ತೆಗೆದಿದ್ವಿ. ಇದರಿಂದ ನೋಡ್ರಿ, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಇರುವಂತಹ ಕರೆನ್ಸೀಸ್ ಏನಾಗುತ್ತಪ್ಪ ಅಂದ್ರೆ ಪ್ರಮೋಟ್ ಆಗುತ್ತೆ. ಜೊತೆಗೆ ಈಗ ಡಾಲರ್ ಏನು ಎಲ್ಲಾ ಕರೆನ್ಸಿಗಳ ಮುಂದೆ ಬೆಳೀತಾ ಇದೆ ಅಂದ್ರೆ ನೋಡ್ರಿ, ಡಾಲರ್ ರೇಟ್ ಏನಪ್ಪಾ ಅಂದ್ರೆ ಎಲ್ಲಾ ಕರೆನ್ಸಿಗಳ ಮುಂದೆ ಜಾಸ್ತಿ ಆಗ್ತಿದ್ದಲ್ಲ, ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಏನ್ ಪೇಮೆಂಟ್ ಅನ್ನ ಔಟ್ ಮಾಡ್ಕೊಳ್ತಾರಲ್ಲ ಆ ಕರೆನ್ಸಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ನಾವು ಇವೆಂಟ್ಸ್ ಅನ್ನ ಮಾಡ್ಕೊಂಡಿದ್ವಿ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಂಸ್ಕೃತಿಕವಾಗಿದ್ದು. ಜೊತೆಗೆ ಏನಪ್ಪಾ ಅಂದ್ರೆ ಪೀಪಲ್ ಟು ಪೀಪಲ್ ಕನೆಕ್ಟ್ ಅಂತ ಕರಿತೀವಿ, ಜನರಿಂದ ಜನರಿಗೆ ಕನೆಕ್ಟ್ ಆಗುವಂತ ಕಾರ್ಯಕ್ರಮಗಳು ಅಂತ ಕರಿತೀವಿ. ಇದರಲ್ಲಿ ಫಸ್ಟ್ ನೋಡ್ರಿ, ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಮ್ಸ್ ಅಂತ ಇರುತ್ತೆ, ಅಂದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋದಕ್ಕೋಸ್ಕರ ಪಾರ್ಲಿಮೆಂಟರಿ ಫೋರಮ್ಸ್ ಅನ್ನ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನೋಡ್ರಿ, ಬ್ರಿಕ್ಸ್ ಫಿಲಂ ಫೆಸ್ಟಿವಲ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಿರುತ್ತಪ್ಪ ಅಂದ್ರೆ ಬ್ರಿಕ್ಸ್ ಯೂತ್ ಸಮಿಟ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ಅಕಾಡೆಮಿಕ್ ಫೋರಂ ಅಂತ ಮಾಡ್ಕೋತೀವಿ. ಇದೆಲ್ಲದ್ರ ಮೂಲಕ ನೋಡ್ರಿ, ಸಾಂಸ್ಕೃತಿಕವಾಗಿ ಮತ್ತೆ ಜನರಿಂದ ಜನರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟು ಇವೆಂಟ್ಸ್ ಅನ್ನ ನಾವೀಗ ಆಲ್ರೆಡಿ ಆರ್ಗನೈಸ್ ಮಾಡಿದೀವಿ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ರಿ, ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಭಾರತಕ್ಕೆ ಬ್ರೆಜಿಲ್ ಈ ಒಂದು ಬ್ರಿಕ್ಸ್ ನ ಮಹತ್ವವೇನಿದೆ, ಭಾರತ ಮತ್ತೆ ನೋಡ್ರಿ ಬ್ರಿಕ್ಸ್ ನ ಮಹತ್ವವೇನಿದೆ, ಭಾರತಕ್ಕೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರ ಯಾಕೆ ಬೇಕನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಸ್ಟ್ರಾಟಜಿಕ್ ಆಗಿ ತಂತ್ರದಾಯಕವಾಗಿ ನಮ್ಗೆ ಇದೇನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ಸಹಕಾರವನ್ನ ಕೊಡ್ತಾ ಹೋಗುತ್ತೆ. ಸೊ ನೋಡ್ರಿ, ನಮಗೆ ಬ್ರಿಕ್ಸ್ ಅನ್ನೋದು ಏನಾಗಿದೆ ಅಂದ್ರೆ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ. ಈ ಪ್ಲಾಟ್ಫಾರ್ಮ್ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಜಗತ್ತಿಗೆ ಹೇಳ್ಬೋದು ನಮ್ಗೆ ಏನ್ ಅನ್ಯಾಯ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಭದ್ರತೆ ವಿಷಯದಲ್ಲಿ ಇರ್ಬೋದು, ಟೆರರಿಸಂ ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ವ್ಯಾಪಾರ ವಿಷಯದಲ್ಲಿ ನಾವೇನಪ್ಪಾ ಅಂದ್ರೆ ಹೆಚ್ಚಿನ ಸಹಕಾರವನ್ನ ಇಲ್ಲಿ ತಗೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ವ್ಯಾಪಾರಕ್ಕೆ ಅನುಕೂಲಕರವಾಗಿರುತ್ತೆ. ಇದಾದ್ಮೇಲೆ ನೋಡ್ರಿ, ಎರಡನೇ ಬೆನಿಫಿಟ್ ಏನಿದೆಯಪ್ಪ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಬೆನಿಫಿಟ್ ಆಗುತ್ತೆ. ಈಗ ನೋಡ್ರಿ, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಒಟ್ಟು ಎಷ್ಟು ಜನಸಂಖ್ಯೆ ಇದೆಯಪ್ಪ ಅಂದ್ರೆ 3 ಬಿಲಿಯನ್ ಅಥವಾ 300 ಕೋಟಿ ಜನಸಂಖ್ಯೆ ಇರೋದ್ರಿಂದ ನೋಡ್ರಿ ನಮ್ಗೆ ಇದು ವಾಸ್ಟ್ ಮಾರುಕಟ್ಟೆಯನ್ನ ಪ್ರೊವೈಡ್ ಮಾಡುತ್ತೆ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ನೋಡ್ರಿ ಭಾರತನೂ ಕೂಡ ಏನಪ್ಪಾ ಅಂದ್ರೆ ಉತ್ಪಾದಕ ಘಟಕಗಳನ್ನ ಹೊಂದಬೇಕಂತ ಮಾಡಿರೋದ್ರಿಂದ ಈ ಒಂದು ಅಪಾರ್ಚುನಿಟಿ ನಮ್ಗೆ ತುಂಬಾ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡುತ್ತೆ. ಅದೇ ತರ ನೋಡ್ರಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ, NDB ಅಂತ ನಾವೇನ್ ಕರಿತೀವಲ್ಲ, ಈ NDB ಏನ್ ಮಾಡ್ತಾ ಇದೆ ಅಂದ್ರೆ ಭಾರತ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ಏನ್ ತಗೊಂಡಿದೆ, ಆ ಇನಿಷಿಯೇಟಿವ್ಸ್ಗೆ ಅಥವಾ ಹೆಚ್ಚಿನ ಪ್ರಾಜೆಕ್ಟ್ ಗಳಿಗೆ ಏನ್ ಮಾಡ್ತಿದೆ ಅಂದ್ರೆ ಫೈನಾನ್ಸ್ ಅನ್ನ ಮಾಡ್ತಿದೆ. ಎಸ್ಪೆಷಲಿ ನೋಡ್ರಿ, ಯಾವೆಲ್ಲ ಪ್ರಾಜೆಕ್ಟ್ ಗಳಿಗೆಪ್ಪ ಅಂದ್ರೆ ಈ ಮೂಲ ಸೌಕರ್ಯ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರ್ಬೋದು, ಈ ಒಂದಿಷ್ಟು ಪ್ರಾಜೆಕ್ಟ್ ಗಳಿಗೆ ಏನಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈಗ ನಮ್ಗೆ ಫಂಡಿಂಗ್ ಅನ್ನ ಮಾಡ್ತಾ ಇದೆ. ಜೊತೆಗೆ ನೋಡ್ರಿ, ನಾವು ಇದ್ರ ಜೊತೆಗೆ ವರ್ಕ್ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಒಂದು ಮಲ್ಟಿಲ್ಯಾಟ್ರಲ್ ರಿಫಾರ್ಮ್ಸ್ ಏನಿದೆ, ಎಸ್ಪೆಷಲಿ ನೋಡ್ರಿ ನಾವೇನ್ ಮಾಡ್ಬೇಕಂದಿದ್ವಿ ಅಂದ್ರೆ ವಿಶ್ವಸಂಸ್ಥೆ ಇರ್ಬೋದು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇರ್ಬೋದು, ಇಲ್ಲಿ ನಾವೇನು ಸುಧಾರಣೆಗಳನ್ನ ತರಬೇಕಂತ ಮಾಡಿದ್ವಿ, ಆ ಸುಧಾರಣೆಗಳನ್ನ ತರೋದಿಕ್ಕೇನಪ್ಪ ಅಂದ್ರೆ ಬ್ರಿಕ್ಸ್ ಸಂಘನು ಕೂಡ ನಮ್ಗೇನಪ್ಪ ಅಂದ್ರೆ ಸಹಾಯವನ್ನ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ, ಸೌತ್ ಸೌತ್ ಕೋಆಪರೇಷನ್ಸ್ ಏನಿದೆ, ಈಗ ನೋಡ್ರಿ ಎಲ್ಲಾ ಆರ್ಗನೈಸೇಷನ್ಸ್ ಕೂಡ ಏನಪ್ಪಾ ಅಂದ್ರೆ ನಾರ್ದರ್ನ್ ಪಾರ್ಟ್ ಅನ್ನ ಹೊಂದಿರುತ್ತಲ್ಲ, ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಈಗ ಭಾರತನು ಕೂಡ ಏನಂದ್ರೆ ಗ್ಲೋಬಲ್ ಸೌತ್ ಅಥವಾ ಜಾಗತಿಕ ದಕ್ಷಿಣ ಅಂತ ನಾವೇನ್ ಕರಿತೀವಲ್ಲ,
ನೋಡ್ರಿ ಸೌತ್ ಸೌತ್ ಕಾರ್ಪೊರೇಷನ್ಸ್ ಮೂಲಕ ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ವ್ಯಾಪಾರವನ್ನ ಜಾಸ್ತಿ ಮಾಡಬಹುದು, ಹೂಡಿಕೆಯನ್ನ ಜಾಸ್ತಿ ಮಾಡಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ತಂತ್ರಜ್ಞಾನವನ್ನು ಕೂಡ ಶೇರ್ ಮಾಡಬಹುದಾಗಿದೆ. ಇದೇ ತರ ನೋಡ್ರಿ 15ನೇ ಈ ಒಂದು ಬ್ರಿಕ್ಸ್ ಶೃಂಗಸಭೆ ನಡೆದ್ಮೇಲೆ ಈಗ ನಾವೇನ್ ಮಾಡಿದೀವಪ್ಪ ಅಂದ್ರೆ ಮುಂಚೆ 5 ಸದಸ್ಯ ರಾಷ್ಟ್ರಗಳಿದ್ವಿ, ಈಗ 6 ಸದಸ್ಯ ರಾಷ್ಟ್ರಗಳನ್ನ ಆಡ್ ಮಾಡಿರೋದ್ರಿಂದ ಟೋಟಲ್ 11 ಸದಸ್ಯ ರಾಷ್ಟ್ರಗಳು ಏನಾಗಿದೆಯಲ್ಲ, ಎಲ್ಲಾ ಲೀಡರ್ಸ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಒಂದು ಬ್ರಿಕ್ಸ್ ದೇಶ ಏನಾಗ್ತಿದೆಯಪ್ಪಾ ಅಂದ್ರೆ ಮುಂಬರುವ ದಿನಗಳಲ್ಲಿ ನೋಡ್ರಿ ಜಗತ್ತಿನ ಆರ್ಡರ್ ಏನಾದ್ರೂ ಇದ್ರೆ ಅದಕ್ಕೆ ಇದೇನಾಗಿರುತ್ತಪ್ಪ ಅಂದ್ರೆ ಸ್ತಂಭವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಮುಂಬರುವ ಜಗತ್ತಿನ ಆರ್ಡರ್ಗೆ ಇದು ಸ್ತಂಭವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಬ್ರಿಕ್ಸ್ ಇಂದ ಇಷ್ಟೆಲ್ಲ ಬೆನಿಫಿಟ್ ಇದ್ರು ಕೂಡ ಏನಪ್ಪಾ ಅಂದ್ರೆ ಭಾರತಕ್ಕೆ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ ಇದೆ ಅಂದ್ರೆ ನೋಡ್ರಿ ನಾವು ಒಂದು ಡೈಲೆಮಾದಲ್ಲಿ ಇದ್ದೀವಿ ಅಂದ್ರೆ ನಾವೀಗ ವೆಸ್ಟರ್ನ್ ಅಲೈಸ್ ಕಡೆ ಹೋಗ್ಬೇಕಾ ಅಥವಾ ನಾವು ಚೈನಾ ಮಧ್ಯದಲ್ಲಿ ಹೋಗ್ಬೇಕಾ? ಎಸ್ಪೆಷಲಿ ನೋಡ್ರಿ ಭಾರತ ಮತ್ತೆ ಚೈನಾ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಕಾನ್ಫ್ಲಿಕ್ಟ್ ಗಳಿರೋದ್ರಿಂದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ನೋಡ್ರಿ ಜಗಳಗಳು ಆಗ್ತಿರೋದ್ರಿಂದ ನಾವೇನಪ್ಪಾ ಅಂದ್ರೆ ಚೈನಾ ಕಡೆ ಹೋಗ್ಬೇಕಾ ಅಥವಾ ವೆಸ್ಟರ್ನ್ ವರ್ಲ್ಡ್ ಕಡೆ ಹೋಗ್ಬೇಕಾ ಅನ್ನೋ ಒಂದು ಡೈಲೆಮಾ ನಮ್ಗೇನಪ್ಪಾ ಅಂದ್ರೆ ಇಲ್ಲಿ ಕಾಡ್ತಾ ಇದೆ. ಈಗ ನೋಡ್ರಿ ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ 15ನೇ ಬ್ರಿಕ್ಸ್ ಶೃಂಗಸಭೆ ನಡೆದಿದೆ. ಸೊ ನೋಡ್ರಿ 15ನೇ ಬ್ರಿಕ್ಸ್ ಶೃಂಗಸಭೆ ಏನಿದೆಲ್ಲ ಇದು ಯಾವಾಗ ನಡೆದಿತ್ತಪ್ಪ ಅಂದ್ರೆ ಆಗಸ್ಟ್ 23-24ರಂದ ನಡೆದಿತ್ತು. ಅದು ಕೂಡ ಏನಪ್ಪಾ ಅಂದ್ರೆ ಜೋಹಾನ್ಸ್ಬರ್ಗ್ ಅಂದ್ರೆ ಈಗ ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಶಹರದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸಮಿಟ್ ನಡೆದಿತ್ತು. ಹಾಗಾದ್ರೆ ಈ ಒಂದು ಥೀಮ್ ಏನಿತ್ತಪ್ಪ ಅಂದ್ರೆ ನೋಡ್ರಿ ಈ ಒಂದು ಬ್ರಿಕ್ಸ್ ಸಮಿಟ್ನ ಥೀಮ್ ಏನಿತ್ತಂದ್ರೆ ಬ್ರಿಕ್ಸ್ ಅಂಡ್ ಆಫ್ರಿಕಾ ಪಾರ್ಟ್ನರ್ಶಿಪ್ ಫಾರ್ ಮ್ಯೂಚುವಲಿ ಅಕ್ಸಲರೇಟೆಡ್ ಗ್ರೋತ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಸಿವ್ ಮಲ್ಟಿಲ್ಯಾಟರಿಸಮ್ ಅಂತ. ಅಂದ್ರೆ ಬ್ರಿಕ್ ಮತ್ತೆ ಆಫ್ರಿಕಾ ಸದಸ್ಯ ರಾಷ್ಟ್ರಗಳ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡೋದು. ಅದು ಯಾವ ತರನಾಗಿರ್ಬೇಕಂದ್ರೆ ಪರಸ್ಪರರಿಗೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಅಭಿವೃದ್ಧಿ ಆಗ್ತಿರ್ಬೇಕು ಆ ತರನಾಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನಾವು ಕೇವಲ ಪರಸ್ಪರರ ಅಭಿವೃದ್ಧಿ ಅಲ್ಲ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸುಸ್ಥಿರವಾಗಿ ಎಲ್ಲವನ್ನು ಒಳಗೊಂಡಂತೆ ನಾವೇನಪ್ಪಾ ಅಂದ್ರೆ ಅಭಿವೃದ್ಧಿಯನ್ನ ಮಾಡ್ಬೇಕಂತ ಒಂದು ಥೀಮ್ ಅನ್ನ ಇದು ಹೊಂದಿತ್ತು. ಇಲ್ಲಿ ನೋಡ್ರಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಗಿಫ್ಟ್ಸ್ ಅನ್ನ ಕೊಡ್ತಾರೆ. ಸೊ ಏನೇನು ಗಿಫ್ಟ್ಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ ಬ್ರಿಜ್ ಈ ಬ್ರಿಕ್ಸ್ ನ ನಾಯಕರಿಗೆ, ಸೊ ನೋಡ್ರಿ ಇಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಬಿದರಿ ಸುರಾಹಿಯನ್ನ ಕೊಡ್ತಾರೆ. ಸೊ ನೋಡ್ರಿ ಇದನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು, ಬಿದರಿ ಸುರಾಹಿಯನ್ನ ಕೊಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ನಾಗಾಲ್ಯಾಂಡ್ ಇಂದ ನಾಗಾಲ್ಯಾಂಡ್ ಶಾಲ್ ಏನಿದೆ ಈ ನಾಗಾಲ್ಯಾಂಡ್ ಶಾಲ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗೋಂಡ್ ಪೇಂಟಿಂಗ್ಸ್ ಏನಿದೆ ಈ ಗೋಂಡ್ ಪೇಂಟಿಂಗ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಬ್ರಿಕ್ಸ್ ನ ನಾಯಕರು ಯಾರಿರ್ತಾರಲ್ಲ ಆ ನಾಯಕರಿಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಕೊಡ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ಭಾರತನು ಕೂಡ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಆಫ್ರಿಕನ್ ಔಟ್ ರೀಚ್ ಮತ್ತೆ ಬ್ರಿಕ್ಸ್ ಪ್ಲಸ್ ಡೈಲಾಗ್ ಏನಿದೆ ಬ್ರಿಕ್ಸ್ ಆಫ್ರಿಕನ್ ಔಟ್ ರೀಚ್ ಮತ್ತೆ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಪ್ಲಸ್ ಔಟ್ ರೀಚ್ ಏನಿದೆಲ್ಲ ಇದು ಈ ಒಂದು ಡೈಲಾಗ್ ಅಲ್ಲಿ ನಾವೇನಪ್ಪಾ ಅಂದ್ರೆ ತೊಡ್ಕೊಳ್ತೀವಿ. ಇದಾದ್ಮೇಲೆ ನೋಡ್ರಿ ಈ ಒಂದು ಯಾವ್ದಪ್ಪ ಅಂದ್ರೆ ಬ್ರಿಕ್ಸ್ ಆಫ್ರಿಕಾ ಇರ್ಬೋದು ಮತ್ತೆ ಬ್ರಿಕ್ಸ್ ಪ್ಲಸ್ ಡೈಲಾಗ್ ಅನ್ನ ಯಾವೆಲ್ಲ ದೇಶಗಳು ಅಟೆಂಡ್ ಮಾಡ್ತಾರೆ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಗೆಸ್ಟ್ ಕರೆದಿರ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆಫ್ರಿಕಾ ಖಂಡದಿಂದ ಗೆಸ್ಟ್ ಕರೆದಿರ್ತಾರೆ, ಏಷ್ಯಾ ಮತ್ತೆ ಲ್ಯಾಟಿನ್ ಅಮೆರಿಕಾ. ಈಗ ನೋಡ್ರಿ ಅರ್ಜೆಂಟೈನಾ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಲ್ಯಾಟಿನ್ ಅಮೆರಿಕಾದಿಂದ ಬರುತ್ತಾ. ಈ ಒಂದು ಆತಿಥ್ಯ ವಹಿಸಿದಂತ ಅಂದ್ರೆ ಅತಿಥಿ ರಾಷ್ಟ್ರಗಳಿಗೆ ಏನ್ ಕರೆದಿರ್ತಲ್ಲ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಅದೇ ತರ ನೋಡ್ರಿ ಭಾರತ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದಿಷ್ಟು ದೇಶಗಳಿಗೆ ಇನ್ವಿಟೇಷನ್ಸ್ ಅನ್ನ ಕೊಡುತ್ತೆ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ಅನ್ನ ಏನ್ ತೆಗೆದುಕೊಂಡಿದ್ದಾರೆ ಆ ಫೋರಂ ಅಲ್ಲಿ ಭಾಗವಹಿಸೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ವಿಟೇಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಯಾವ್ಯಾವ್ದಪ್ಪ ಅಂದ್ರೆ ಒಂದೊಂದಾಗಿ ಡಿಸ್ಕಸ್ ಮಾಡೋದ್ರ ನೋಡ್ರಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ ಅಂದ್ರೆ 2015ರಲ್ಲಿ ಸ್ಟಾರ್ಟ್ ಆದಂತ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಜಾಯಿನ್ ಆಗೋದಕ್ಕೆ ನೋಡ್ರಿ ಇನ್ವಿಟೇಷನ್ಸ್ ಅನ್ನ ಕೊಡ್ತಾರೆ. ಅದೇ ತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒನ್ ವರ್ಲ್ಡ್ ಮತ್ತೆ ಒನ್ ಗ್ರಿಡ್ ಅನ್ನೋ ಒಂದು ಏನ್ ಇನಿಷಿಯೇಟಿವ್ ಇದೆಯಲ್ಲ ಈ ಇನಿಷಿಯೇಟಿವ್ಸ್ ಕೂಡ ಏನಪ್ಪಾ ಅಂದ್ರೆ ಇನ್ವಿಟೇಷನ್ಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಕೊಯಿಲಿಷನ್ ಫಾರ್ ಡಿಸಾಸ್ಟರ್ ಅಂಡ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಇನಿಷಿಯೇಟಿವ್ ಮಾಡಿದ್ರಲ್ಲ ಅದಕ್ಕೆ ಇನ್ವಿಟೇಷನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಬಿಗ್ ಕ್ಯಾಟ್ ಅಲಯನ್ಸ್ ಏನಿದೆ ಈ ಬಿಗ್ ಕ್ಯಾಟ್ ಅಲಯನ್ಸ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇನ್ವಿಟೇಷನ್ಸ್ ಅನ್ನು ಕೂಡ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ಅಂದ್ರೆ ಇತ್ತೀಚೆಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ನಮ್ಮ ಪ್ರಧಾನಮಂತ್ರಿಗಳ ನೋಡ್ರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಏನಿದೆ ಆ ಸುಸ್ಥಿರ ಅಭಿವೃದ್ಧಿ ಕಡೆಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅನ್ನೋ ಒಂದು ಇನಿಷಿಯೇಟಿವ್ಸ್ ನ ಮಾಡಿದ್ವಿ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗೋಸ್ಕರ ನೋಡ್ರಿ ನಾವು ಲೈಫ್ ಅನ್ನೋ ಒಂದು ಮಿಷನ್ ಅನ್ನು ಕೂಡ ತೆಗೆದಿದ್ವಿ. ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂದ್ರೆ ನಾವು ವಾತಾವರಣಕ್ಕೆ ತಕ್ಕದಂತ ಜೀವನ ಶೈಲಿಯನ್ನು ಏನ್ ಅಳವಡಿಸ್ಕೋಬೇಕಲ್ಲ ಅದನ್ನು ಕೂಡ ತೆಗೆದಿದ್ವಿ. ಈ ತರದ ಇನಿಷಿಯೇಟಿವ್ಸ್ ಗೆ ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇರ್ಬೋದು, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಇರ್ಬೋದು, ಬಿಗ್ ಕ್ಯಾಟ್ ಅಲಯನ್ಸ್ ಇರ್ಬೋದು, ಆಮೇಲೆ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ಇರ್ಬೋದು, ಆಮೇಲೆ ನೋಡ್ರಿ ಕೊಯಿಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ನೋಡ್ರಿ ಕೊಯಿಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈಗ ನೋಡ್ರಿ ದುರಂತಗಳಾದಾಗ ನಮ್ಗೆ ಸದೃಢವಾದಂತ ಮೂಲ ಸೌಕರ್ಯಗಳು ಏನಿರಬೇಕು. ಇತ್ತೀಚೆಗೆ ಏನಾಗ್ತಿದೆ ನೋಡ್ರಿ ಭೂಕಂಪಗಳು ಜಾಸ್ತಿ ಆಗ್ತಿದೆ. ಈ ಟರ್ಕಿಯಾದಲ್ಲಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಮೊರಾಕೋದಲ್ಲಿರ್ಬೋದು ಭೂಕಂಪಗಳು ಏನ್ ಜಾಸ್ತಿ ಆಗ್ತಿದೆ ಅಲ್ಲ, ಇಂಥ ಸಂದರ್ಭದಲ್ಲಿ
ನಾವು ಯಾವ ತರನಂತ ಕೆಲವೊಂದಿಷ್ಟು ಬಿಲ್ಡಿಂಗ್ಸ್ ಗಳನ್ನ ಹೊಂದಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಪೆರು ದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ರಿಕ್ಟರ್ 8.1 ಅಥವಾ 8.9.5 ಡಿಗ್ರಿ ರಿಕ್ಟರ್ ಅಲ್ಲಿ ನೋಡ್ರಿ 9.5 ಸ್ಕೇಲ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಭೂಕಂಪ ಆದಾಗ ಕೆಲವೊಂದಿಷ್ಟು ಬಿಲ್ಡಿಂಗ್ಸ್ ಗಳಲ್ಲಿ ಯಾವುದೇ ತರನ ಅಂತ ಚೇಂಜಸ್ ಕಂಡಿದ್ದಿಲ್ಲ ಅಂದ್ರೆ ಅಷ್ಟು ಸುಸ್ಥಿರವಾಗಿದ್ವು ಆ ತರನಾಗಿ ಸುಸ್ಥಿರತೆ ಯಾವ ತರನಾಗಿ ಇರಬೇಕು ಅನ್ನೋದ್ರ ಮೇಲೆ ನಾವೇನಪ್ಪ ಅಂದ್ರೆ ಬಿಲ್ಡಿಂಗ್ಸ್ ಅನ್ನ ಕಟ್ತೀವಲ್ಲ ಅದಕ್ಕೂ ಕೂಡ ಒಂದು ಅಲೈನ್ಸ್ ಅನ್ನ ಮಾಡ್ಕೊಂಡಿದ್ವಿ ಅದೇನಂದ್ರೆ ಕೊಯಿಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಎಲ್ಲದಕ್ಕೂ ಕೂಡ ನಾವೇನ್ ಮಾಡಿದೀವಪ್ಪ ಅಂದ್ರೆ ದೇಶಗಳಿಗೆ ಇನ್ವಿಟೇಷನ್ಸ್ ಅನ್ನ ಕೊಟ್ಟಿದ್ವಿ ಹಾಗಾದ್ರೆ ನೋಡ್ರಿ ಹೊಸ ಸದಸ್ಯ ರಾಷ್ಟ್ರಗಳು ಯಾವ್ದಪ್ಪ ಅಂದ್ರೆ ಇರಾನ್ ಸೌದಿ ಅರೇಬಿಯಾ ಯುಎಇ ಜೊತೆಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಈಜಿಪ್ಟ್ ಇಥೋಪಿಯಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಜೆಂಟೈನಾ ಇವಿಷ್ಟು ಏನಾಗಿದೆ ಅಂದ್ರೆ ಹೊಸ ಸದಸ್ಯ ರಾಷ್ಟ್ರಗಳಾಗಿದೆ ಒಟ್ಟು ನೋಡ್ರಿ 6 ಸದಸ್ಯ ರಾಷ್ಟ್ರಗಳು ಈ ಸರಿ ಸೇರ್ಕೊಂಡಿದ್ದಾವೆ ಮುಂಚೆ 5 ಇತ್ತು ಈಗ 6 ಆಗಿ ಏನಾಗಿದೆ ಅಂದ್ರೆ 11 ಸದಸ್ಯ ರಾಷ್ಟ್ರಗಳು ಇಲ್ಲಿ ಆಗಿದ್ದಾವೆ ಹಾಗಾದ್ರೆ ಈ ಸದಸ್ಯ ರಾಷ್ಟ್ರಗಳು ಯಾವಾಗಿಂದ ಜಾರಿಗೆ ಬರ್ತಾ ಅಂದ್ರೆ ನೋಡ್ರಿ 1ನೇ ಜನವರಿ 2024 ರಿಂದ ಏನಪ್ಪ ಅಂದ್ರೆ ಈ ಸದಸ್ಯ ರಾಷ್ಟ್ರಗಳು ಅಧಿಕೃತವಾಗಿ ಏನಾಗ್ತಾವ ಅಂದ್ರೆ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳಾಗ್ತವೆ ಹಾಗಾದ್ರೆ ಈ ಎಕ್ಸ್ಪಾನ್ಷನ್ ಮಾಡಕ್ಕೆ ಕಾರಣಗಳೇನಿತ್ತು ರೀಸನ್ಸ್ ಏನಿತ್ತು ಅಂದ್ರೆ ಮೊದಲನೇ ಕಾರಣ ಏನಿತ್ತು ಅಂದ್ರೆ ನೋಡ್ರಿ ಚೈನಾ ಏನ್ ಮಾಡ್ತಿದೆ ಅಂದ್ರೆ ತುಂಬಾ ತಂತ್ರಗಾರಿಕವಾಗಿ ಇಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ ತನ್ನ ಇನ್ಫ್ಲೂಯೆನ್ಸ್ ಏನಿದೆ ಜಗತ್ತಿನ ಮೇಲೆ ತನ್ನ ಇನ್ಫ್ಲೂಯೆನ್ಸ್ ಏನಿದೆಲ್ಲ ಆ ಇನ್ಫ್ಲೂಯೆನ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮೊದಲೇದಾಗಿ ಅವರು ಕಾರಣವನ್ನ ಕೊಟ್ಟು ಇದನ್ನ ಎಕ್ಸ್ಪಾನ್ಷನ್ ಮಾಡಿದರೆ ಜೊತೆಗೆ ಏನಪ್ಪ ಅಂದ್ರೆ ಎರಡನೇ ಕಾರಣ ಏನಪ್ಪ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಈಗ ನೋಡ್ರಿ ಒಂದು ಭಯ ಇರುತ್ತೆ ನಾವೇನಾದ್ರೂ ಕಳ್ಕೊಳ್ತೀವಿ ಅನ್ನೋ ಒಂದು ಭಯ ಇರುತ್ತಲ್ಲ ಆ ಭಯವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಎಕ್ಸ್ಪಾನ್ಷನ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಮೂರನೇ ಕಾರಣ ಏನ್ ಕೊಟ್ಟಿದ್ರು ಅಂದ್ರೆ ನೋಡ್ರಿ ಬೇರೆ ಸದಸ್ಯ ರಾಷ್ಟ್ರಗಳಲ್ಲಿ ಅಥವಾ ಬೇರೆ ಗುಂಪುಗಳಲ್ಲಿ ಏನಪ್ಪ ಅಂದ್ರೆ ಅತಿ ಕಡಿಮೆ ಅವಕಾಶಗಳು ಇರೋದ್ರಿಂದ ಅಥವಾ ಅಲ್ಲಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಯಾವುದೇ ತರನಂತ ಅವಕಾಶಗಳು ಕಡಿಮೆ ಇರೋದ್ರಿಂದ ನೋಡ್ರಿ ಇದನ್ನ ಅವಕಾಶವನ್ನ ಮಾಡಿದರೆ ನಾಲ್ಕನೇದ ಏನಪ್ಪ ಅಂದ್ರೆ ಆಂಟಿ ವೆಸ್ಟರ್ನ್ ಸೆಂಟಿಮೆಂಟ್ಸ್ ಈಗ ನೋಡ್ರಿ ನೀವು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನ ತೆಗೆದುಕೊಂಡ್ರೆ ರಷ್ಯಾ ಇರ್ಬೋದು ಸೊ ಇಲ್ಲಿ ನೋಡ್ರಿ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಇರಾನ್ ಈಗ ಹೊಸದಾಗಿ ಬಂದಿರುವಂತ ಇರಾನ್ ಇರ್ಬೋದು ಇವೇನಪ್ಪ ಅಂದ್ರೆ ಯುಎಸ್ ನ ವಿರುದ್ಧವಾಗಿ ಅಂದ್ರೆ ಯುಎಸ್ ಏನ್ ಮಾಡಿದೆ ಅಂದ್ರೆ ಈ ರಾಷ್ಟ್ರಗಳ ಮೇಲೆ ಸ್ಯಾಂಕ್ಷನ್ ಅನ್ನ ಹೇರಿದ್ರಿಂದ ನೋಡ್ರಿ ಇಲ್ಲಿ ಆಂಟಿ ವೆಸ್ಟರ್ನ್ ಅಲೈನ್ಸ್ ಅಥವಾ ಏನಪ್ಪ ಅಂದ್ರೆ ಪಶ್ಚಿಮ ದೇಶಗಳ ವಿರುದ್ಧವಾದಂತ ಒಂದು ಒಕ್ಕೂಟ ಇದು ಆಗುತ್ತೆ ಅದೇ ತರನಾಗಿ ಏನಪ್ಪ ಅಂದ್ರೆ ಇಲ್ಲಿ ಗ್ಲೋಬಲ್ ಸೌತ್ ಯುನಿಟಿ ಅಂದ್ರೆ ಜಾಗತಿಕ ದಕ್ಷಿಣ ಅಂತ ಏನ್ ಕರಿತೀವಲ್ಲ ಅದರ ಒಂದು ಏಕತೆಗೂ ಕೂಡ ಇದೇನಾಗತ್ತಪ್ಪ ಅಂದ್ರೆ ಅನುಕೂಲವಾಗುತ್ತೆ ಹಾಗಾದ್ರೆ ಈ ಬ್ರಿಕ್ಸ್ ಗುಂಪುಗಳಲ್ಲಿ ನೋಡ್ರಿ ಏನೇನ್ ಸಮಸ್ಯೆಗಳಿದೆ ಇಲ್ಲಿವರೆಗೂ ನಾವೇನ್ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಬ್ರಿಕ್ಸ್ ಅಂದ್ರೆ ಏನು ಯಾವ ತರನಾಗಿ ಬಂತು ಭಾರತಕ್ಕೆ ಏನ್ ಮಹತ್ವ ಇದೆ ಅಂತ ಡಿಸ್ಕಸ್ ಮಾಡಿದ್ವಲ್ಲ ಈಗ ಇಲ್ಲಿರುವಂತ ಒಂದೊಂದು ಸಮಸ್ಯೆಗಳನ್ನು ಕೂಡ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂದ್ರೆ ಇಲ್ಲಿರುವಂತ ಸಮಸ್ಯೆಗಳೇನು ಸವಾಲುಗಳೇನು ಏನೇನ್ ಚಾಲೆಂಜಸ್ ಗಳಿದೆ ಅಂತಂದ್ರೆ ನೋಡ್ರಿ ಮೊದಲನೇ ಚಾಲೆಂಜ್ ಏನಪ್ಪ ಅಂದ್ರೆ ಅದರ್ ಗ್ರೂಪ್ಸ್ ಜೊತೆಗೆ ಇದೇನಪ್ಪ ಅಂದ್ರೆ ಓವರ್ ಲ್ಯಾಪಿಂಗ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಬ್ರಿಕ್ಸ್ ಅನ್ನೋದಿಗೆ ಏನಾಗುತ್ತಪ್ಪ ಅಂದ್ರೆ ನಾವು ತೆಗೆದುಕೊಳ್ಳೋದಾದ್ರೆ ಇಂಡಿಯಾದ IBSA ಅಥವಾ ನಾವೇನ್ ಅನ್ಬೋದು ಅಂದ್ರೆ ಇಂಡಿಯಾ ಬ್ರೆಜಿಲ್ ಸೌತ್ ಆಫ್ರಿಕಾ ಏನಿದೆಲ್ಲ ಈ ಒಂದು ಆರ್ಗನೈಸೇಷನ್ಸ್ ಏನಿದೆಲ್ಲ ಈ ಎರಡು ಗುಂಪುಗಳ ಮಧ್ಯೆ ಇದೇನಾಗುತ್ತೆ ಅಂದ್ರೆ ಓವರ್ ಲ್ಯಾಪ್ ಆಗುತ್ತೆ ಹಾಗಾಗಿ ನೋಡ್ರಿ ನಾವು ಆ ಒಂದು ಗುಂಪನ್ನ ಫಾಲೋ ಮಾಡ್ಬೇಕಾ ಈ ಒಂದು ಗುಂಪನ್ನ ಫಾಲೋ ಮಾಡ್ಬೇಕಾ ಅನ್ನೋದು ನಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ ಯಾಕಂದ್ರೆ ನೋಡ್ರಿ ಓವರ್ ಲ್ಯಾಪ್ ಆದಾಗ ನಾವು ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋದಿಲ್ಲ ನಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಎರಡನೇದೇನಪ್ಪ ಅಂದ್ರೆ ಇಲ್ಲಿ ಆರ್ಥಿಕವಾಗಿ ಸ್ಲೋ ಡೌನ್ ಆಗಿದೆ ಈಗ ನೋಡ್ರಿ ಎಸ್ಪೆಷಲಿ COVID-19 ಬಂದ್ಮೇಲೆ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಆರ್ಥಿಕ ಕುಸಿತ ಏನ್ ಕಂಡಿದ್ಯಲ್ಲ ಅದು ಜೊತೆಗೆ ಏನಪ್ಪ ಅಂದ್ರೆ ಟ್ರೇಡ್ ಚಾಲೆಂಜ್ ಅಂದ್ರೆ ವ್ಯಾಪಾರದಲ್ಲೂ ಕೂಡ ನೋಡ್ರಿ ಸಮಸ್ಯೆ ಆಗಿದೆ ಹಾಗಾಗಿ ನೋಡ್ರಿ ಇಲ್ಲಿ ನಾವೇನ್ ಅನ್ಕೊಂಡಿದ್ವಲ್ಲ ಆ ಉದ್ದೇಶಗಳೇನಿದೆ ಆಬ್ಜೆಕ್ಟಿವ್ ಏನಿದೆಲ್ಲ ಅವುಗಳನ್ನ ಅಚೀವ್ ಮಾಡಕ್ ನಮ್ಗೆ ಆಗ್ತಾ ಇಲ್ಲ ಮೂರನೇದ ಏನಪ್ಪ ಅಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಸೊ ನೋಡ್ರಿ ಇಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಜಾಗತಿಕವಾಗಿ ರಾಜಕೀಯವಾಗಿರುವಂತ ಕೆಲವೊಂದಿಷ್ಟು ಟೆನ್ಷನ್ಸ್ ಫಾರ್ ಎಕ್ಸಾಂಪಲ್ ನೋಡ್ರಿ ಚೈನಾ ಏನ್ ಮಾಡ್ತಿದೆ ಅಂದ್ರೆ ತನ್ನ ಎಕ್ಸ್ಪಾನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಉದಾಹರಣೆ ಕೊಡೋದಾದ್ರೆ ನೋಡ್ರಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಇರ್ಬೋದು ಇದಕ್ಕೆ ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅದೇ ತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂದ್ರೆ ನೋಡ್ರಿ ಈ ಒಂದು ಹಿಂದೂ ಮಹಾಸಾಗರ ಏನಿದೆಯಲ್ಲ ಈ ಹಿಂದೂ ಮಹಾಸಾಗರವನ್ನ ಅವರು ಕಣ್ಗಾವಲಾಗಿ ಇಡೋದಕ್ಕೋಸ್ಕರ ನೋಡ್ರಿ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅನ್ನೋ ಒಂದು ಸ್ಟ್ರಾಟಜಿಯನ್ನ ಏನ್ ತೆಗೆದಿದ್ರಲ್ಲ ಅದಕ್ಕೆ ಭಾರತದ ವಿರೋಧ ಇದೆ ಈ ತರದ ವಿರೋಧದಿಂದ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಗುಂಪುಗಳ ನಡುವೆ ನೋಡ್ರಿ ಹೆಚ್ಚಿನ ವಿರೋಧತೆ ವ್ಯಕ್ತವಾಗುತ್ತೆ ನಾವೇನು ಈ ಗುಂಪು ತೆಗೆದಿರೋ ಮುಖ್ಯ ಉದ್ದೇಶ ಸಹಕಾರ ಅಂತ ಹೇಳ್ತಿದ್ವಲ್ಲ ಇಲ್ಲಿ ಸಹಕಾರದ ಬದಲಾಗಿ ಏನಾಗುತ್ತಂದ್ರೆ ವಿರೋಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ನೋಡ್ರಿ ಭಾರತ ಮತ್ತೆ ಚೈನಾದ ಮಧ್ಯೆ ಏನಪ್ಪ ಅಂದ್ರೆ ಬಾರ್ಡರ್ ಡಿಸ್ಪ್ಯೂಟ್ ಇರೋದ್ರಿಂದ ಕೂಡ ಏನಪ್ಪ ಅಂದ್ರೆ ನಮ್ಗೆ ಈ ಆಬ್ಜೆಕ್ಟಿವ್ಸ್ ಅಂದ್ರೆ ಸಹಕಾರದ ಆಬ್ಜೆಕ್ಟಿವ್ ಏನಿದೆ ಉದ್ದೇಶ ಏನಿದೆಲ್ಲ ಅದನ್ನ ಅಚೀವ್ ಮಾಡಕ್ ಆಗಲ್ಲ ಆಮೇಲೆ ನೋಡ್ರಿ ನಾಲ್ಕನೇ ಸಮಸ್ಯೆ ಅಥವಾ ಸವಾಲು ಏನಿರೋದಂದ್ರೆ ಮೂರು ದೇಶಗಳಲ್ಲಿ ಡಾಮಿನೆನ್ಸ್ ಅನ್ನ ಮಾಡ್ತಾ ಹೋಗ್ತವೆ ಸೊ ನೋಡ್ರಿ ಯಾವ ಮೂರು ದೇಶಗಳಲ್ಲಿ ಡಾಮಿನೆನ್ಸ್ ಅನ್ನ ಮಾಡ್ತಾ ಹೋಗ್ತವೆ ಅಂದ್ರೆ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಭಾರತ ಇರ್ಬೋದು ಈ ಮೂರು ದೇಶಗಳಲ್ಲಿ ಡಾಮಿನೆನ್ಸ್ ಮಾಡ್ತಾ ಹೋಗ್ತವೆ ಹಾಗಾಗಿ ಬೇರೆ ದೇಶಗಳು ಏನಪ್ಪಾ ಅಂದ್ರೆ ಅವರ ಒಂದು ಎಬಿಲಿಟಿ ಏನಿದೆ ತಾವು ಸದಸ್ಯ ರಾಷ್ಟ್ರ ಆಗಿ ಏನ್ ಅಚೀವ್ ಮಾಡ್ಬೇಕಂತಿದ್ರಲ್ಲ ಆ ಎಬಿಲಿಟಿನ ಇಲ್ಲಿ ತೋರಿಸ್ಕೊಳಕ್ ಆಗಲ್ಲ
ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಬ್ರಿಕ್ಸ್ ತನ್ನ ಸ್ಪಾರ್ಕಲ್ ಏನಿದೆ ಅಂದ್ರೆ ನೋಡ್ರಿ ಮುಂಚೆ ಆ ಗುಂಪು ಮಾಡಿದಾಗ ಏನೊಂದು ಹೊಳಪಿತ್ತಲ್ಲ ಆ ಹೊಳಪನ್ನ ಕಳೆದುಕೊಳ್ತಾ ಇದೆ ಹಾಗಾಗಿ ಇವೆಲ್ಲನೂ ಕೂಡ ಏನಾಗ್ತಿದೆ ಅಂದ್ರೆ ಇಲ್ಲಿ ಸವಾಲಾಗಿ ಪರಿಣಾಮಿಸ್ತಾ ಇದೆ ಸೊ ನೋಡ್ರಿ ನಾವು ಈ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಬ್ರಿಕ್ಸ್ ಅಂದ್ರೆ ಏನು ಯಾವ ತರನಾಗಾಯ್ತು ಮತ್ತೆ ಈ ವರ್ಷ ಸೇರಿಸಿಕೊಂಡಿರುವಂತಹ ರಾಷ್ಟ್ರಗಳು ಯಾವುದು ಜೊತೆಗೆ ಏನಪ್ಪ ಅಂದ್ರೆ ಮುಂಬರುವ ಸವಾಲುಗಳು ಏನು ಅನ್ನೋದನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದೇ ತರನಾಗಿ ಏನಪ್ಪ ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಮಾಹಿತಿಯನ್ನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು